ಕರ್ತನಲ್ಲಿ ಕುರಿತಂತ ಸಹೋದರ ಸಹೋದರ ಇವತ್ತಿನ ಒಂದು ಕೂಟನ ಆರಂಭ ಮಾಡೋಕೆ ನಾವೆಲ್ಲರೂ ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿ ನಾವು ಶುರು ಮಾಡೋಣ. ಮೊದಲಿನಿಂದ ಶಾಂತ ಸಹೋದರರು ಪ್ರಾರ್ಥನೆ ಮಾಡಿ ನಡೆಸ್ಕೊಳ್ಬೋದು. ಇದುವರೆಗೂ ನಿಮ್ಮ ಸತ್ಯ ಸತ್ಯಗಳನ್ನು ಪ್ರತಿಷ್ಠಿಸುತ್ತ ತಂದೆ, ಈ ಒಂದು ದಿನದಲ್ಲಿ ನಮ್ಮೆಲ್ಲರೂ ಸೇರಿ ನಾನು ವಾರ್ತಾ ವಿಚಾರದಂತೆ ಗಿಡಮಿಕ್ಕಿಸುತ್ತ ತಂದೆ, ಮಾತ್ರ ಸೋದರಿ ಮಸಿಗೊಳಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇನೆ. ಬೇಕಾಗಿರುವಂತಹಿಕೊಳ್ತೇವೆ ಅವ್ರನ್ನು ಮರೆ ಮಾಡಿದಂತೆ ಮಾತಾಡಿಸಿ ಬರಪಡಿಸಿ ಕೊಟ್ಟವನ್ನು ಕೊಟ್ಟು ತಂದೆಯೇ. ಅದರಲ್ಲಿ ಕೇಳುವಂತ ನಮಗೂ ನಿಮ್ಮ ಪುರುಷಾತ್ಮ ಬಲನ ಕೊಟ್ಟು ನಾವು ಅರ್ಥ ಮಾಡ್ಕೊಳ್ಳೋದಂತ ಮರೆಯುವಂತೆ ಬೇಕಾದ ಕೊಟ್ಟಿದೆ. ಅದೇ ರೀತಿ ಒಂದು ಕೂಟಕ್ಕೆ ಬರುವಂತ ಸೋದರ ಸಮಸ್ಯೆಗಳಿಗೆ ಪ್ರಾರ್ಥನೆ ಮಾಡುತ್ತೇನೆ. ಸನ್ನಿಹಿತರನ್ನು ಸೇರಬೇಕಾಗಿ ಕೇಳ್ಕೊಳ್ತೀನಿ. ಇಲ್ಲಿ ಇಬ್ಬರು ನಾಮದಲ್ಲಿ ಕೂಡಿರುವವರು ಅವರ ಮೊದಲು ನಡೆಯುವ ಪ್ರಸನ್ನ ತಂಗಿರುವ ಪ್ರಸನ್ನ ತುಂಬಿಸಿರಿ, ಬಲಪಡಿಸಿರಿ. ಈ ಕೂಟಕ್ಕೆ ನೀವೇ ಆದಿ ಅಂತ್ಯವಾಗಿ ಬಲಪಡಿಸಬೇಕಾಗಿ ಈ ಒಂದು ಪ್ರಾರ್ಥನೆಯನ್ನು ನಿಮ್ಮ ಬರೆಯ ಕುಮಾರ ನಮ್ಮ ರಕ್ಷಕರ ಒಡೆಯರಾದಂತಹ ಯೇಸು ಕ್ರಿಸ್ತನ ಮುಖಾಂತರ ಬೇಡಿಕೊಳ್ಳುತ್ತೇವೆ ತಂದೆಗೆ. ನಾವು ಆರನೇ ವಾಲ್ಯೂಮ್ನಲ್ಲಿ ಮೊದಲನೇ ಚಾಪ್ಟರ್ ಏನು ಮಾಡ್ತಾ ಇದ್ರಿ ಇಂಗ್ಲೀಷಲ್ಲಿ ಅದರ ಸೊ ಇನ್ ದ ಬಿಗಿನಿಂಗ್ ಅಂತಂದ್ಬಿಟ್ಟು ಇಂಗ್ಲೀಷಲ್ಲಿ ಪೇಜ್ ನಂಬರ್ 36 ಅದರ ಸೊ ಕಳೆದ ವಾರಗಳಲ್ಲಿ ಏನು ಮಾಡಿದ್ರಿ ಅಂದರೆ ಈ ಒಂದು ಸೃಷ್ಟಿಯ ದಿನಗಳಲ್ಲಿ ನಾಲ್ಕನೇ ಸೃಷ್ಟಿಯ ದಿನ ಮತ್ತು ಐದನೇ ಒಂದು ಸೃಷ್ಟಿಯ ದಿನಗಳೇನು ಮಾಡಿದ್ವಿ ನಾವು ನೋಡಿದ್ರೆ ಸೊ ಯಾವ ರೀತಿಯ ಒಂದು ಸೂರ್ಯ ಚಂದ್ರ ನಕ್ಷತ್ರಗಳು ಕಾಣಿಸ್ಕೊಳಕ್ಕೆ ಶುರು ಆಯಿತು. ಮೊದಲಿದ್ದಂಥ ಒಂದು ಸೂರ್ಯ ಚಂದ್ರ ನಕ್ಷತ್ರಗಳು ಈ ದಿನದಲ್ಲಿ ಏನಾಯ್ತು ಇವಾಗ ಸ್ಪಷ್ಟವಾಗಿ ಏನಾಯ್ತು ಜನಗಳಿಗೆ ಅದು ಕಾಣಿಸ್ಕೊಳಕ್ಕೆ ಶುರು ಆಯಿತು ಅಂತ ಮಾಡಿದ್ರೆ ಸಹ ಸೊ ಅದನ್ನು ನಾವು ಏನು ಮಾಡಿದ್ವಿ ನೋಡಿದ್ರೆ ಆಮೇಲೆ ಐದನೇ ಒಂದು ಸೃಷ್ಟಿಯ ದಿನದಲ್ಲಿ ಯಾವ ರೀತಿ ಒಂದು ಕ್ರಿಮಿಕೀಟಗಳು ಇವರ ಇದರಿಂದ ಈ ಭೂಲೋಕದಲ್ಲಿರುವಂಥ ಒಂದು ಜೀವಜಂತುಗಳು ಅಂದರೆ ಈ ಜಲ ಸಮೂಹದಿಂದ ತಾನಾಗಿ ಉತ್ಪತ್ತಿಯಾಗಿ ಅದು ಭೂಮಿ ಮೇಲೆ ಯಾವ ರೀತಿ ಹರಿದಾಡೋಕ್ಕೆ ಶುರು ಆಯಿತು. ಆಮೇಲೆ ಆಕಾಶದಲ್ಲಿರೋಂಥ ಒಂದು ಪಕ್ಷಿಗಳು ಯಾವ ರೀತಿ ದೇವರನ್ನು ಸೃಷ್ಟಿ ಮಾಡಿದ್ರು ಅಂತ ಏನು ಮಾಡಿದ್ರಿ ನಾವು ಇಲ್ಲಿವರೆಗೂ ನಾವು ಏನು ಮಾಡಿದ್ರಿ ಓದಿದ್ರೆ ಸೊ ಇಷ್ಟೊತ್ತಿಗೆ ಏನಾಗಿತ್ತು ಅಂದರೆ ಹೆಚ್ಚು ಕಮ್ಮಿ 35,000 ವರ್ಷಗಳೇನಾಗಿತ್ತು ಆಲ್ರೆಡಿ ಮುಗಿದೋಗಿತ್ತು ಇದರ ಸೊ ಈ ಒಂದು ವಾರ ಏನು ಮಾಡೋಣ ಅಂತಂದರೆ ಈ ಒಂದು ಆರನೇ ಒಂದು ಸೃಷ್ಟಿಯ ದಿನದಲ್ಲಿ ಏನೆಲ್ಲ ಆಯಿತು ಹೆಂಗೆಲ್ಲ ಮಾಡಿದ್ರು ಅಂತ ಮಾಡೋಣ ನಾವು ಅದನ್ನು ಓದೋಣ ಮುಂದಕ್ಕೆ ಕನ್ನಡದಲ್ಲಿ ಓದಬೇಕು ಅಂತ ತಿಳ್ಕೊತೀವಿ. ಪೇಜ್ ನಂಬರ್ ಆಯಿತು 19 ಓದ್ರಿ. ಯುಗಾರಂಭದಲ್ಲಿ ಸೃಷ್ಟಿಯ ಆರನೆಯ ದಿನ ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ದೇವರು ಕಾಡು ಮೃಗಗಳನ್ನು ಪಶುಗಳನ್ನು ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಈ ಸಮಯಕ್ಕೆ ಭೂಮಿಯ ಮೇಲಿನ ಭೌತ ವಸ್ತುಗಳು ಸ್ಥಿರಗೊಳ್ಳುತ್ತಾ ಬಂದಿತ್ತು. ಭೂಮಿಯ ಮೇಲಿನ ಗಟ್ಟಿಯಾದ ಪದರು, ನೂರಾರು ಅಡಿಗಳ ಮರಳು, ಜೇಡಿ ಮಣ್ಣು, ಚಿಪ್ಪುಗಳು, ಕಲ್ಲಿದ್ದಲು ಮತ್ತು ಒಟ್ಟಾದ ಇನ್ನೂ ಅನೇಕ ಖನಿಜಗಳಿಂದ ದಪ್ಪವಾಗಿ ಹೋಗಿತ್ತು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇಷ್ಟೊತ್ತಿಗೇನಾಗಿತ್ತು ಅಂದ್ರೆ 35,000 ವರ್ಷಕ್ಕೆ ಒರಿಜಿನಲ್ ಭೂಮಿ ಯಾವ ಲೆವೆಲ್ ಗಿತ್ತು ಅದಕ್ಕಿಂತ ಎಷ್ಟೋ 106 ಅಡಿಗಳ ಮೇಲೆ ಏನಾಯ್ತಂತೆ ಒಂದು ಇದು ಭೂಮಿ ತುಂಬಿಕೊಂಡ್ಬಿಡ್ತು ಅಂತ ಹೇಳ್ತಾರೆ. ಯಾವ್ದಂತಂದ್ರೆ ಈ ಮಣ್ಣು, ಜೇಡಿ ಮಣ್ಣು, ಇಜ್ಜಲು, ಆಮೇಲೆ ಅಂತಾರೆ ಈ ಚಿಪ್ಪು ಅಂತ ಹೇಳ್ತಾರಲ್ಲ ಇವೆಲ್ಲ ಗ್ಯಾದರ್ ಆಗಿ ಆಗಿ ಎಷ್ಟೋ ಲೇಯರ್ಗಳಾಗ್ಬಿಟ್ಟಿದೆ ಅಂತೆ ಅಲ್ವರ. ಸೊ ಅದಕ್ಕೆ ಈ ಒಂದು ಲೇಯರ್ಗಳು ಹೆಂಗ್ ಬಂತು ಅಂತ ನೋಡಿ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ ಓದಿ. ಹಾ ನೋಡಿ ಕೆಲವು ಇದೆಲ್ಲ ಹೆಂಗಾಯ್ತು ಅಂತಂದ್ರೆ ಭೂಕಂಪಗಳಿಂದ ಇದು ಒಂದು ರೀತಿಯಲ್ಲಿ ಆಯ್ತಂತೆ. ಆಮೇಲೆ ಮತ್ತೆ ಕೆಲವು ಪ್ರಾಣಿ ಮತ್ತು ಸಸ್ಯಗಳ ಶೇಖರಣೆಯಿಂದ ಇವುಗಳಲ್ಲದೆ ಈ ಭೂಮಿಯು ಸಹ ಕಳೆದ 35,000 ವರ್ಷಗಳಲ್ಲಿ ಗಣನೀಯವಾಗಿ ತಂಪುಗೊಂಡಿದ್ದಿರಬೇಕು. ಅದೇನ್ ಹೇಳ್ತಾ ಅಂದ್ರೆ ಹೆಂಗ್ ಫಾರ್ಮ್ ಆಗಿರ್ಬೇಕು ಇಷ್ಟು ದೊಡ್ಡ ಲೇಯರ್ ಅಂತಂದ್ರೆ ಹೇಳ್ತಾರೆ ಅಲ್ಲಿ ಗಿಡ ಮರಗಳು ಎಲ್ಲ ಒಂದೊಂದು ಬಿದ್ದೋಗಿ ಏನಾಗಿರ್ಬೇಕು ಹಂಗಾಗಿರ್ಬೇಕು. ಅದು ಮಾತ್ರ ಅಲ್ಲ ಅಂತ ಹೇಳ್ತಾರೆ ಅಂದ್ರೆ ಅನಿಮಲ್ ಡೆಪಾಸಿಟ್ಸ್ ಅಂತ ಹೇಳ್ತಾರೆ. ಅನಿಮಲ್ ಡೆಪಾಸಿಟ್ಸ್ ಅಂದ್ರೆ ಏನು ಅದರ ಅರ್ಥ ಅಂತಂದ್ರೆ ಮೋಸ್ಟ್ಲಿ ಇಷ್ಟೊಂದು 1,000 ವರ್ಷಗಳಲ್ಲಿ ಆ ಹುಟ್ಟಿರೋಂತ ಒಂದು ಪ್ರಾಣಿಗಳು ಈ ಐದೇ ದಿನದಲ್ಲಿ ಸೃಷ್ಟಿ ಮಾಡೋದಲ್ಲ ಆಕಾಶದಂತ ಪಕ್ಷಿಗಳು ಆಮೇಲೆ ಏನಂತಾರೆ ಜಲದಿಂದ ಉತ್ಪತ್ತಿಯಾಗಿ ನೆಲದ ಮೇಲೆ ಹರಿದಾಡುವಂತ ಒಂದು ಕ್ರಿಮಿಕೀಟಗಳು ಅದರ ಸೊ ಏನಂತಾರೆ ಈ ಅಲ್ಲಿ ಪಲ್ಲಿ ಆಮೇಲೆ ಕಪ್ಪೆ ಆಮೆ ಅಂತವೆಲ್ಲ ಸೊ ಆ ಥರ ಒಂದು ಕ್ಯಾಟಗರಿಯಲ್ಲಿ ಇರೋಂಥದ್ದು ಎಷ್ಟೋ ಪ್ರಾಣಿಗಳು ಇದ್ದಿರ್ಬೇಕು ಅವಾಗ ಏನಾಗಿರ್ಬೇಕು ಒಂದಕ್ಕೊಂದೊಂದಂಗೆ ಹಂಗೆ ಸತ್ತೋಗಿರ್ಬೇಕು ಅಂತ ಹೇಳ್ತಾರೆ. ಸೊ ಅದೇ ನೋಡ್ಬೇಕು ಪ್ರಾಣಿಗಳಿಗೆ ಸಾವಿತ್ತ ಅಂತ ನೋಡ್ಬೇಕಾದ್ರೆ ಎಸ್ ಈ ಒಂದು ಇದ್ರ ನೋಡೋದಾದ್ರೆ ಏನಂತಾರೆ ನಿಮ್ಗೆ ಪ್ರಾಣಿಗಳೇನಿದೆ
ಮರಣ ಮರಣ ಅಂತ ಬಂದಿದೆ ಹೌದಾ. ಸೊ ಈ ಮನುಷ್ಯನ್ಗೆ ಈ ಮರಣ ಅಂತ ಬಂದಿದ್ದು ಮಾತ್ರ ಯಾವುದಕ್ಕೆ ಅಂತಂದ್ರೆ ಒಂದು ಪಾಪ ನಿಮಿತ್ತ. ಅದಕ್ಕಿಂತ ಮುಂಚೆನಂತ ಪ್ರಾಣಿಗಳಿಗೆ ಏನಿಲ್ಲ, ಅದಕ್ಕೆಲ್ಲ ದೇವ್ರ ಅಂತಾರೆ, ಆ ಒಂದು ರೂಲ್ಸೇ ಹಾಕಿಲ್ಲ. ಸೊ ಅದರಿಂದ ಅದಕ್ಕೆ ಒಂದು ನಿರ್ದಿಷ್ಟವಾದಂತ ಒಂದು ಆಯಸ್ಸನ್ನ ದೇವ್ರು ಫಿಕ್ಸ್ ಮಾಡಿಬಿಟ್ಟಿದ್ರು. ಸೊ ಆಯಸ್ಸು ಮುಗ್ದಂತ ಏನಾಗುತ್ತಲ್ಲ, ಅದಂಗೆ ಸತ್ತಿರೋದು. ಆಮೇಲೆ ಅದು ಮಾತ್ರ ಅಲ್ಲ, ನ್ಯಾಚುರಲ್ ಕೆಲಾಮಿಟೀಸ್ ಅದರ ಆ ಕಾಲದಲ್ಲಿ ಅಂತಾರೆ. ಇದ್ದಂತ ಒಂದು ಜಡಪಳ್ಳಯದಲ್ಲಿ ಅದರ ಹೇಳ್ತಾರೆ, ಅದು ಯಾವುದೋ ಹೇಳ್ತಿರೋದು, ಮನುಷ್ಯನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಆ ಭೂಕಂಪ ಆಗಿ ಅದ್ರಲ್ಲಿ ಬರ್ತಾರಂತ ಉತ್ಪಾತಗಳಿಂದ ಮೋಸ್ಟ್ಲಿ ಏನಾಗಿರ್ಬೋದು, ಪ್ರಾಣಿಗಳೆಲ್ಲ ಸತ್ತಿರಬಹುದು. ಅದರ ಅದೆಲ್ಲ ಏನೋ ಒಂಥರ ನ್ಯಾಚುರಲ್ ಡಿಸಾಸ್ಟರ್, ಇಟ್ ಇಸ್ ನಾಟ್ ಬಿಕಾಸ್ ದ ಕರ್ಸ್ ಅಲ್ಲ, ಶಾಪದಿಂದ ಬಂದಂತ ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಲ್ಲ, ಆ ದೇವ್ ಸೃಷ್ಟಿ ಮಾಡ್ಬೇಕಾದ್ರೆ ಹೇಳ್ತಾರೆ ಅದು ಆಗಿರಂತದ್ದು. ಸೊ ಅದರಿಂದ ಆ ಟೈಮಲ್ಲಿ ಏನಾಗಿರ್ಬೋದು, ಇವೆಲ್ಲ ಇವೆಲ್ಲ ಒಂದು ಪ್ರಾಣಿಗಳಿಗೆ ಏನಿರ್ಬೇಕು, ಒಂದು ಮರಣ ಅಂತಂದ್ಬಿಟ್ಟು ಏನಾಗಿರ್ಬೋದು, ಒಂದು ಇರ್ಬೋದು ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಇದು ಈ ಥರ ಏನಾಯ್ತಂದ್ರೆ, ಇಷ್ಟೊಂದು ವರ್ಷಗಳಿಂದ ಒಂದೊಂದು ರಿಂಗ್ಗಳು ಬಿದ್ದು 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 ಏನಾಗಿರುತ್ತೆ, ಎಷ್ಟೋ ಎಷ್ಟೋ ನೂರಾರು ಅಡಿಗಳು ಏನಾಗಿರುತ್ತೆ ಇವೆಲ್ಲ ಅಕ್ಯುಮುಲೇಟ್ ಆಗಿ ಅಷ್ಟೊಂದು ಥಿಕ್ ಆಗಿ ಒಂದು ಫಾರ್ಮೇಶನ್ ಏನಂತೆ ಆಗಿರೋದು ಅಂತ ಹೇಳ್ತಾರೆ. ಆಮೇಲೆ ಭೂಮಿಯ ಮೇಲ್ಮಟ್ಟವು ತಕ್ಕಷ್ಟು ಮಟ್ಟಿಗೆ ಸಮುದ್ರಕ್ಕಿಂತ ಎತ್ತರದಲ್ಲಿದ್ದು ಪರ್ವತ ಶ್ರೇಣಿಗಳಿಂದ ಖನಿಜಗಳಿಂದ ಸುತ್ತುವರೆದಿದ್ದು ಚಿಕ್ಕ ಪ್ರಾಣಿಗಳಿಗೆ ಸಿದ್ಧವಾಗಿದೆ. ಸದ್ಗೆ ಏನಾಯ್ತಂದ್ರೆ, ಇವಾಗ ನೆಲ ಯಾವಾಗ ಮೇಲೆ ಬರೋಕೆ ಶುರು ಆಯ್ತು ಅಂತಂದ್ರೆ, ಆಟೋಮೆಟಿಕ್ ಆಗಿ ಏನಾಯ್ತು ಅಂದ್ರೆ, ಈ ವ್ಯಾಲಿಗಳು ತಗ್ಗುಗಳು ಅದರ ಬೆಟ್ಟ ಗುಡ್ಡಗಳು ಅಂದ್ರೆ ಅಲ್ಲಿ ಏನಂತಾರೆ, ಈ ಒಂದು ಲೋವರ್ ಅನಿಮಲ್ಸ್, ಈ ಲೋವರ್ ಕ್ರಿಯೇಷನ್ಗಳು ಏನ್ರಿ, ಆ ಈ ನೆಲ ಮೇಲೆ ಹಡ್ದಾಡುವಂತ ನಡ್ದಾಡುವಂಥದ್ದು ಆ ಒಂದು ಜೀವಿಗಳು ವಾಸ ಮಾಡೋಕೆ ಏನಾಯ್ತಂತೆ, ಅಲ್ಲಿ ಒಂದು ಒಂದು ಸಿದ್ಧವಾಯ್ತು, ಸೂಟೇಬಲ್ ಪ್ಲೇಸ್ ತರ ಆಯ್ತಂತೆ ಅದರ. ಯಾಕಂದ್ರೆ ಇವಾಗ ಕೆಲವೊಂದು ಪ್ರಾಣಿಗಳಿವೆ, ನೆಕ್ಸ್ಟ್ ಐದನೇ ಸೃಷ್ಟಿ ಆರನೇ ದಿನ ಸೃಷ್ಟಿ ಮಾಡಿರೋದು. ಮೊದಲನೇ ದಿನ ಅಂತಂದ್ರೆ ಈ ನಾಲ್ಕು ಕಾಲಗಳಲ್ಲಿ ನಡೆದಿರುವಂತ ಒಂದು ಪ್ರಾಣಿಗಳು ಅದರ, ಅದು ನೀರಲ್ಲಿ ಇರೋದಕ್ಕೇನಿಲ್ಲ, ಅದಾಗೋದಿಲ್ಲ. ಸೊ ಅಂತ ಒಂದು ವಾತಾವರಣ ಏನ್ ಮಾಡ್ಬೇಕಾಯ್ತಲ್ಲ, ದೇವ್ರು ಕ್ರಿಯೇಟ್ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಅಂದ್ರೆ, ಈ ಲ್ಯಾಂಡ್ ಸರ್ಫೇಸ್ ನ ಅಪಿಯರ್ ಆಗೋ ರೀತಿಲಿ ಮಾಡಿದ್ರು ಅಂತ ಹೇಳ್ತಾರೆ. ಲ್ಯಾಂಡ್ ಸರ್ಫೇಸ್ ಯಾವಾಗ ಅಪಿಯರ್ ಆಯ್ತೋ ಅವಾಗ ಏನಾಯ್ತು, ಈ ತಗ್ಗು ಬೆಟ್ಟ ಗುಡ್ಡಗಳು ಇವೆಲ್ಲ 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 ಫಾರ್ಮೇಶನ್ ಆಗೋದಿಕ್ ಶುರು ಆಯ್ತು ಅಂತ ಹೇಳ್ತಾರೆ. ಅಮ್ಮ ನೋಡಿ, ಇವುಗಳು ಇಲ್ಲಿ ಮೂರು ವಿಧವಾಗಿ ವಿಭಜನೆಗೊಂಡಿವೆ. ಮೊದಲನೆಯದು ಭೂಮಿಯ ಮೇಲೆ ಹರಿದಾಡುವ ಜಂತುಗಳು, ಹಾವುಗಳು, ತಣ್ಣನೆಯ ರಕ್ತದ ಉಸಿರಾಡುವ ಪ್ರಾಣಿಗಳಾದ ಹಲ್ಲಿ ಮುಂತಾದವುಗಳು. ನೋಡಿ, ಅಲ್ಲಿ ಏನಂತಾರೆ, ಇದನ್ನ ಮೂರು ಕ್ಯಾಟಗರಿ ಡಿವೈಡ್ ಮಾಡಬಹುದು ಅಂತ ಹೇಳಿದ್ರೆ, ಭೂಮಿಯಲ್ಲಿ ಅಂತ ರೆಪ್ಟೈಲ್ಸ್ ನೋಡ, ಭೂಮಿಯಲ್ಲಿ ರೆಪ್ಟೈಲ್ಸ್ ಅಂದ್ರೆ ಈ ಹಲ್ಲು ಪಲ್ಲಿ ಅಂತ ಹೇಳ್ತಾರಲ್ಲ ಇಂಥವು ಅಂತ. ಆಮೇಲೆ ಕೋಲ್ಡ್ ಬ್ಲಡೆಡ್ ಬ್ರೀತಿಂಗ್ ಕ್ರಿಯೇಚರ್ಸ್ ಅಂದ್ರೆ ಅದೇ ಅಂತಾರೆ, ಜೀವಿಸುವಂತ ಒಂದು ಒಂದು ಚಿಕ್ಕ ಚಿಕ್ಕ ಒಂದು ಪ್ರಾಣಿಗಳು ಅಂದ್ರ ವಿಸ್ತಾರ ಆತರ. ಆಮೇಲೆ ನೆಲದ ಮೇಲಿನ ಪಶುಗಳು, ಕ್ರೂರ ಪ್ರಾಣಿಗಳು, ಸಾಕು ಪ್ರಾಣಿಗಳನ್ನು ಹೊರತುಪಡಿಸಿ. ಮೂರನೆಯದು ಮಾನವರಿಗೆ ಜೊತೆಗಾರವಾಗಿರುವ ಈ ಸಾಕು ಪ್ರಾಣಿಗಳನ್ನು ಇಲ್ಲಿ ಜಾನುವಾರುಗಳೆಂದು ಕರೆಯಲಾಗಿದೆ. ಅದೇ ಎರಡನೇ ಕ್ಯಾಟಗರಿ ಅಂತಂದ್ರೆ ಕಾಡು ಮೃಗಗಳು ಅಂತ ಹೇಳ್ತಾರೆ, ವೈಲ್ಡ್ ಬೀಸ್ಟ್ ಅಂದ್ರೆ ಅಂತಾರೆ, ಬೇರೆ ಬೇರೆ ತರ ಇರೋಂತ ಒಂದು ವೈಲ್ಡ್ ಬೀಸ್ಟ್ ಕಾಡಲ್ಲಿ ವಾಸ ಮಾಡೋಂತ ಒಂದು ಪ್ರಾಣಿಗಳು ಅಂದ್ರ. ಮೂರನೇ ಕ್ಯಾಟಗರಿ ಏನಂತಂದ್ರೆ, ಈ ಮನುಷ್ಯನ ಜೊತೆಗೆ ಒಂದು ಏನಂತಾರೆ, ಒಂದು ಕಂಪ್ಯಾನಿಯನ್ ಜೊತೆಗೆ ಅಂದ್ರೆ ಅವನ ಜೊತೆಗೆ ವಾಸ ಮಾಡೋಂತ ಒಂದು ಪ್ರಾಣಿಗಳು ಯಾವ್ದಂದ್ರೆ, ಈ ಹಸು, ಮೇಕೆ, ಕುರಿ, ಕುದುರೆ ಅಂತವು ಅದರ ಇಂಥವೆಲ್ಲ ಏನಿತ್ತು ಅಂದ್ರೆ, ಇಂಥ ಒಂದು ಮೂರು ತರ ಕ್ಯಾಟಗರಿ ಏನ್ ಮಾಡಿದ್ರೆ ಅಂದ್ರೆ, ದೇವ್ರ ಹತ್ರ ಮಾಡಿದ್ರು ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಸೇರಿಸಲು ಅಯೋಗ್ಯವಾದ ಗಾಳಿಯು ಸಹ ಆ ಸಮಯದಲ್ಲಿ ಅವಧಿಗೆ ಸೇರಿದ ಮೇಲ್ತರಗತಿಯ ಸಸ್ಯಗಳಿಂದ ಹೀರಲ್ಪಟ್ಟು ಶುದ್ಧೀಕರಿಸಲ್ಪಟ್ಟಿತ್ತು. ಹೆಚ್ಚಿನ ಹೈಡ್ರೋಕಾರ್ಬನ್ಗಳು ಸಾಗರದಲ್ಲಿ ಸೇರಿ ಅತಿ ಸೂಕ್ಷ್ಮ ಚಿಪ್ಪು ಮೀನುಗಳಿಂದ ಹೀರಲ್ಪಟ್ಟು ಅಸಂಖ್ಯಾತ ಸಮುದ್ರ ಜೀವಿಗಳಿಗೆ ಉಸಿರಾಡಲು ಅನುಕೂಲವಾಗಿತ್ತು. ನೋಡಿ ಹೆಂಗಿರ್ತಾರೆ ನೋಡಿ, ದೇವರು ಎಷ್ಟು ಚೆನ್ನಾಗಿ ಪ್ಯೂರಿಫೈ ಮಾಡೋದು ಅಟ್ಮಾಸ್ಫಿಯರ್ ಅಂತಂದ್ರೆ, ಈ ತರ ಒಂದು ಎಲ್ಲಾ ಪ್ರಾಣಿಗಳ ಜೀವಿಸಿದ ಏನಾಯ್ತು ಅಂತಂದ್ರೆ, ಈ ಒಂದು ಏನಂತಾರೆ, ಆ ಪ್ರಾಣಿಗಳು ಯಾವಾಗ ಈ ಆರಂಭದಲ್ಲಿ ಸೃಷ್ಟಿ ಮಾಡಿದ ಪ್ರಾಣಿಗಳಿಗೆ ಉಸಿರಾಡೋದಿಕ್ಕೆ ಏನಂತ ಹೇಳ್ತಲ್ಲಿ ಸಹಾಯಿತ ಅಂತ ಹೇಳ್ತಾರೆ. ಆಮೇಲೆ ವಾಯುಮಂಡಲದಲ್ಲಿ ಇರೋಂತ ಒಂದು ಈ ಒಂದು ಬ್ಯಾಡ್ ಏರ್ ಅದರ ಅನ್ನೆಸೆಸರಿ ಏರ್ ಅಂತ ಹೇಳ್ತಿದ್ರೆ, ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತಾರೆ, ಎಕ್ಸೆಸಿವ್ ಹೈಡ್ರೋಕಾರ್ಬನ್ಸ್ ಇದೆಲ್ಲ ಏನ್ ಮಾಡ್ತಂತಂದ್ರೆ, ಇದೆಲ್ಲ ಅಬ್ಸರ್ವ್ ಮಾಡ್ತಂತ ಹೇಳ್ತಾರೆ. ಆಮೇಲೆ ಮುಖ್ಯವಾಗಿ ಆ ಶೆಲ್ ಫಿಶ್ ಅಂತ ಹೇಳ್ತಾರಲ್ಲ, ಕಪ್ಪೆ ಚಿಪ್ಪ ಅಂತ ಹೇಳ್ತಾರಲ್ಲ, ಇದೆಲ್ಲ ಏನ್ ಮಾಡ್ತಂದ್ರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಈ ಒಂದು ಅಟ್ಮಾಸ್ಫಿಯರ್ ಮತ್ತೆ ನೀರಲ್ಲಿರುವಂತದನ್ನೆಲ್ಲ ಏನ್ ಮಾಡ್ತಾ ಇದ್ದಾವೆ, ಪ್ಯೂರ್ ಮಾಡ್ತಾ ಹೋಯ್ತು ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿಯೂ ಸಹ ನಾವು ಅನಾವಶ್ಯಕವಾಗಿ ವಿಕಾಸವಾದಿಗಳೊಂದಿಗೆ ಕಲಹ ಮಾಡಬೇಕಾಗಿಲ್ಲ.
ದೇವರು ಬಯಸಿದ್ದರೆ ಆತನು ಎಲ್ಲಾ ವಿಧವಾದ ಜೀವಿಗಳು ಒಂದರಿಂದ ಮತ್ತೊಂದು ರೂಪಾಂತರಗೊಂಡು ಬೆಳೆದು ಬರುವಂತೆ ಮಾಡಬಹುದಿತ್ತು. ಅಥವಾ ಆತನು ಪ್ರತಿಯೊಂದು ಜೀವಿಗಳನ್ನು ಮೂಲ ಜೀವ ದ್ರವ್ಯವುಳ್ಳ ಜೇಡಿಮಣ್ಣಿನಿಂದಲೇ ಪ್ರತ್ಯೇಕವಾಗಿ ಸೃಷ್ಟಿಸಬಹುದಿತ್ತೆಂದು ಒಪ್ಪಿಕೊಳ್ಳೋಣ. ಆತನು ಯಾವ ಪದ್ಧತಿಯನ್ನು ಅನುಸರಿಸಿರಬಹುದೆಂಬುದು ನಮಗೆ ಅರಿಯದು. ಯಾಕೆಂದರೆ ಇವುಗಳು ಸತ್ಯವೇದದಲ್ಲಿ ಆಗಲಿ ಶಿಲೆಗಳಲ್ಲಿ ಆಗಲಿ ನಮಗೆ ದೊರೆಯುವುದಿಲ್ಲ. ಅದೇ ಅವ್ರು ಹೇಳ್ತಾರೆ, ಇದನ್ನ ಹೆಂಗಪ್ಪ ದೇವರು ಸೃಷ್ಟಿ ಮಾಡಿದ್ರು ಅಂತಂದ್ರೆ, ಆ ವಚನ ಏನ್ ಹೇಳ್ತಾರೆ, ಲೆಟ್ ದ ಅರ್ತ್ ಬ್ರಿಂಗ್ ಫೋರ್ತ್ ಅಂತ ಹೇಳ್ತಾರೆ. ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ 24ನೇ ವಚನ, ನೋಡಿದ್ವಿ, ಭೂಮಿಯಿಂದ ಏನಾಗ್ಲಿ ಜೀವ ಜಂತುಗಳು ಉಂಟಾಗಲಿ ಅಂತ ಹೇಳ್ತಾರೆ. ಆಮೇಲೆ ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ನೋಡಿದ್ರ ಏನಂತಾರೆ, ಅದು ಹುಟ್ಟಲಿ ಅಂತಂದ್ರು ಅಂದ್ರೆ ದೇವರು ಅದನ್ನ ಸೃಷ್ಟಿ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ತಾನಾಗಿ ಏನ್ ಮಾಡ್ಲಿ ಹುಟ್ಟಲಿ ಅಂತ ಹೇಳ್ತಾರೆ. ಅಂದ್ರ ಯಾವ ತರ ಹುಟ್ಟಲಿ, ಇದಕ್ಕಿಂತ ಮುಂಚೆ ನೋಡಿದಲ್ಲ ಜೀವ ಜಂತುಗಳು ಜಲ ಸಮುದ್ರ ಏನಾಗ್ಲಿ ಹಂಗೆ ತಾನಾಗಿ ಉತ್ಪತ್ತಿ ಆಗ್ಲಿ ಅಂತ ಹೇಳಿದ್ರು. ಆತರ ಇದರಲ್ಲಿ ನಮ್ಗೆ ಏನ್ ಅನ್ಸ್ತಾರೆ ಅಂತಂದ್ರೆ, ಬ್ರದರ್ ಹೆಸರು ಹೇಳ್ತಾರೆ ಅಂದ್ರೆ, ಮೋಸ್ಟ್ಲಿ ಈ ಒಂದು ಪ್ರಾಣಿಗಳ ಜೀವನದಲ್ಲಿ ಕೂಡ ಆಗಿರ್ಬೋದು, ಅಂತ ಒಂದೆಲ್ಲ ಒಂದ್ ರೀತಿಯಲ್ಲಿ ಎವಲ್ಯೂಷನ್ ತಿರಿ ಆದರೂ ಆಗಿರ್ಬೋದು, ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ಈಗ ದೇವ್ರು ಹುಟ್ಟಕ್ಕೆ ಅಂತ ಹೇಳಿದ್ಮೇಲೆ ಅದು ಮೋಸ್ಟ್ಲಿ ಏನ್ ಮಾಡಿರ್ಬೋದು, ತಂದೆ ಆದಂತ ಒಂದು ಜಾತಿ ಅನುಸಾರವಾಗಿ ಮಾಡೋದು, ಅದು ದೇವರು ಹುಟ್ಟ ರೀತಿಲಿ ಮಾಡಿರ್ಬೋದು. ಅದು ನಮಗೆ ಕ್ಲಿಯರ್ ಆಗೇನಿಲ್ಲ, ಅದು ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮಗೆ ಕ್ಲಿಯರ್ ಆಗಿ ಏನು ರೆಕಾರ್ಡ್ಗಳಿಲ್ಲ ಅಂತ ಹೇಳ್ತಾರೆ. ಸೈನ್ಸ್ ಅಲ್ಲಿ ಅದು ರಿಲೇಟೆಡ್ ಆಗಿ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಮೋಸ್ಟ್ಲಿ ಇದ್ರೂ ಇರ್ಬೋದು, ತಾನಾಗಿ ತಾನಾಗಿ ಏನಾಗಿರ್ಬೋದು ಉತ್ಪತ್ತಿ ಆಗಿರ್ಬೋದು. ಆದ್ರೆ ನಮ್ಗಂತೂ ಗೊತ್ತಿಲ್ಲ ಏನು ಅಂತ. ಆದ್ರೆ ಬೈಬಲ್ ವಚನ ಆಧಾರದ ಮೇಲೆ ನೋಡಿದ್ರೆ ದೇವ್ರಿಗೇನಿದೆ, ಯಾವ ರೀತಿ ಸೃಷ್ಟಿ ಮಾಡ್ಕೊಂಡಿದೆ ಅವ್ರಿಗೆ, ಅವ್ರಿಗೆ ಶಕ್ತಿ ಇದೆ. ಸೊ ದೇವ್ರು ಯಾವ್ದೇ ರೀತಿ ತಗೊಂಡು ಮಾಡಿರ್ಬೋದು, ಅದರ ಅದೇ ನಮ್ಮ ವಚನ ಏನಿದೆ ಹಿಂಗಾಗಿರ್ಬೋದು ಅಂತ ಒಂದು ಅರ್ಥ ಇದೆ ಅಷ್ಟೇ. ಅದರ ಅದನ್ನ ಯಾವ ತರ ಬೇಕಾದ್ರೆ ಪರಿಗಣಿಸಬಹುದು ಅಂತ ಹೇಳ್ತಾರೆ. ಆಮೇಲೆ ಹೀಗಿರುವಾಗ ದೇವರು ಇದನ್ನು ಮಾಡಿ ಪೂರೈಸಲು ಯಾವುದೇ ಪದ್ಧತಿಯನ್ನಾಗಲಿ ಅನುಸರಿಸಿರಲಿ, ಆತನು ಪ್ರತಿಯೊಂದು ಪ್ರಾಣಿ ಜೀವಿಯನ್ನು ಒಂದೊಂದು ಬಗೆಯನ್ನಾಗಿ ಸ್ಥಿರಗೊಳಿಸಿದ್ದು ಅವುಗಳು ಬದಲಾಗದ ರೀತಿಯಲ್ಲಿ ಉಂಟು ಮಾಡಿದ್ದಾನೆ. ನೋಡ್ರ ಅದಕ್ಕೆ ದೇವರು ಹೆಂಗ್ ಉಂಟು ಮಾಡಿದೆ ಅಂದ್ರೆ ಅದು ಬದಲಾಗ್ಬಾರ್ದು ಅಷ್ಟೇ, ಅಂದ್ರೆ ಆ ಒಂದು ಸ್ಪೀಶೀಸ್ ನ ಅದೇ ರೀತಿ ಇರೋದಕ್ಕೆ ಮಾಡೋ ದೇವರು ಫಿಕ್ಸ್ ಮಾಡ್ಬಿಟ್ಟಾರೆ. ಅದ್ರ ಅಂದ್ರೆ ಏನು ತನಗೆ ಇದ್ರ ಅಂತ ಒಂದು ಏನು ಇದೆಯೋ ಅದಲ್ಲೇ ಏನಬೇಕದು ಅದು ಬೆಳಿಬೇಕು ಹೊರತು ಅದರಿಂದ ಬೇರೆ ಜಾತಿಗೆ ಏನಾಗ್ಬಿಡ್ತಂತ ಹೋಗ್ಬಾರ್ದು. ಆ ಥರ ಏನು ಮಾಡ್ತಾರೆ ದೇವರು ಅದನ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಅದು ಹೇಳ್ತಾರೆ ಅವ್ರು ನೆಕ್ಸ್ಟ್ ಮುಂದೆ ಕೇಳ್ತಾರೆ ಅದನ್ನ ಇಲ್ಲಿಯೇ ಮುಂದಕ್ಕೆ ಓದಿ ನೋಡೋಣ ಹೇಳ್ಬೋದು. ಹೌದು, ಮಾನವನ ಚಾತುರತೆಯು ಸಹ ಇದನ್ನು ಬದಲಿಸುವಂತೆ ಸಹಾಯ ಮಾಡುವುದರಲ್ಲಿ ವಿಫಲವಾಗಿದೆ. ಹಾ, ಅದೇನ್ ಹೇಳ್ತಾರೆ ಏನಂತಾರೆ, ಮನುಷ್ಯ ಕೂಡ ಇದನ್ನ ಬದಲಾವಣೆ ಮಾಡಕ್ಕೆ ಏನಾಗಿಲ್ಲ ಆಗಿಲ್ಲ ಅಂತ. ಅಂದ್ರೆ ಮನುಷ್ಯ ಅಂದ್ಬಿಟ್ಟು ಒಂದು ಜಾತಿ ಇನ್ನೊಂದು ಜಾತಿಗೆ ಬದಲಾವಣೆ ಮಾಡಕ್ಕೆ ಏನೆಲ್ಲ ಪ್ರಯತ್ನ ಮಾಡಿಸಿದ್ರೆ ಅದೇ ಮಾಡೋಕ್ಕಾಗಲ್ಲ, ಅದನ್ನ ಅದನ್ನ ಮಾಡೋದಿಕ್ ಆಗೋದಿಲ್ಲ. ಆ ಥರ ದೇವ್ರೇ ಮಾಡಿದ್ರೆ ಫಿಕ್ಸ್ ಮಾಡ್ಬಿಟ್ರೆ ಅಂತ ಅದಕ್ಕೆ ಹೇಳ್ತಾರಲ್ಲ ವಚನ ಹೇಳ್ತಾರೆ, ಲೆಟ್ ದ ಅರ್ತ್ ಬ್ರಿಂಗ್ ಫೋರ್ತ್ ಎವ್ರಿ ಕ್ರೀಪಿಂಗ್ ಕ್ರಿಯೇಚರ್ ಆಫ್ಟರ್ ಇಟ್ಸ್ ಕೈಂಡ್ ಅಂತ ಅಂದ್ಬಿಟ್ರೆ ಏನೋ ಅದನ್ನು ಫಿಕ್ಸ್ ಮಾಡ್ಬಿಟ್ರೆ ದೇವರು ಆ ಲಿಮಿಟೇಷನ್ಸ್, ಆ ಜಾತಿದು ಆ ಜಾತಿದು ಏನಬೇಕು ಅದು ಡೆವಲಪ್ಮೆಂಟ್ ಮಾಡ್ಬೇಕು ಹೊರತು ಆ ಜಾತಿನ ಇನ್ನೊಂದು ಜಾತಿಗೆ ಏನಾಗೋದಿಲ್ಲ ಬೆಳಿಬೇಡ ಅಂದ್ಬಿಟ್ಟು ದೇವರು ಅದನ್ನ ಇದು ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಸೃಷ್ಟಿಕರ್ತನ ಕೈ ಕೆಲಸದ ಮೇಲೆ ಬುದ್ಧಿವಂತಿಕೆಯ ಮುದ್ರೆ ಬಿದ್ದಿದೆ. ಒಂದು ವೇಳೆ ಪ್ರಕೃತಿಯಾಗಲಿ ಅಥವಾ ಯಾವುದೇ ಅಂಧಶಕ್ತಿಯಾಗಲಿ ಇವನು ಸೃಷ್ಟಿಸುತ್ತಿದ್ದರು, ಇದು ಕೆಲವೊಂದು ಸಮಯ ವಿಕಾಸಗೊಂಡು ಮತ್ತೆ ಕೆಲವೊಮ್ಮೆ ಹಿಂಚಲನೆಯಿಂದ ಅವಿರತವಾಗಿ ಸಾಗುತ್ತಿರುವುದನ್ನು ನೋಡುತ್ತಿದ್ದೆವು. ನಾವು ಪ್ರಕೃತಿಯಲ್ಲಿ ಈ ಬಗ್ಗೆ ಗಮನಿಸಿದಲ್ಲಿ ಅಂತಹ ಸ್ಥಿರತೆ ನಮಗೆ ಕಾಣಸಿಗದು. ಅಲ್ವರ ಅದೇ ನೋಡ್ಬೇಕಾದ್ರೆ ಏನಂತಾರೆ, ಅದು ದೇವರು ಒಂದು ಇಂಟೆಲಿಜೆಂಟ್ ಏನ್ ಮಾಡ್ತಾರೆ ಅದು ಅದನ್ನ ಬುದ್ಧಿವಂತಿಕೆ ನೋಡುತ್ತದೆ ಅಂತ ಹೇಳ್ತಾರೆ. ಅಲ್ವರ ನೋಡಿದ್ರೆ ದೇವರ ಅಂದ್ಬಿಟ್ಟು ಒಂದೊಂದಕ್ಕೊಂದೊಂದೇ ಬದಲಾವಣೆ ಆಗಿರ್ತಿ ಮಾಡಿದ್ರೆ ಹೆಂಗಿರೋದು, ಅಲ್ಲ ಇವತ್ತೊಂದು ಬದಲಾವಣೆ ಆಯ್ತಾರೆ ನೆಕ್ಸ್ಟ್ ಏನಾಗಿರೋದು ಇನ್ನೊಂದು ಬದಲಾವಣೆ ಆಗಿರೋದು. ಅದು ಹಂಗಾದ್ರೆ ಈ ಸೈನ್ಸ್ ಇವತ್ತು ಹೇಳ್ತಾರಲ್ಲ ಇವತ್ತೆಲ್ಲಷ್ಟು ಸ್ಟಡಿ ಮಾಡ್ಬಿಟ್ಟು ಎಲ್ಲದಕ್ಕೂ ಒಂದೊಂದು ಪ್ರಾಣಿಗಳು ಒಂದೊಂದು ಜೀವಿಗಳಿಗೆ ಸೈಂಟಿಫಿಕ್ ಏನು ನೇಮ್ ಕೊಟ್ಟಿದಾರೋ ಆ ನೇಮ್ ಕೊಡೋಕೆ ಏನಾಗ್ತಾ ಇಲ್ಲ ಸ್ಪಷ್ಟವಾಗಿ ಅವ್ರಿಗೆ, ಮೋಸ್ಟ್ಲಿ ಆಗ್ತಾ ಇರಲ್ಲ. ಯಾಕಂದ್ರೆ ಇವತ್ತಾಗಿರೋದು ಡೆವಲಪ್ಮೆಂಟ್ ನೆಕ್ಸ್ಟ್ ಇನ್ನೊಂದು ಏನಂತಾರೆ 120 years 30 years 100 years ಆಗ್ಬೋದು ಇನ್ನೊಂದು ಡೆವಲಪ್ಮೆಂಟ್ ಆಗ್ಬೋದು. ಅವಾಗ ಆ ಪ್ರಾಣಿಗೆ ಏನು ಕೊಡ್ಬೇಕು ಕೊಟ್ಟಿ ಅಂತ ಹೆಸರು ಏನು ಮಾಡ್ಬೇಕಾಗ್ತದೆ ಇವಾಗ ಚೇಂಜ್ ಮಾಡ್ಬೇಕಾಗ್ತದೆ. ಸೊ ಆ ರೀತಿ ದೇವ್ರೇನ್ ಮಾಡಕ್ ಹೋಗಿಲ್ಲ, ಅದನ್ನ ಯಾವ್ದು ಮಾಡ್ತೀರಾ ಅದ್ಗೆ ಏನ್ ಮಾಡ್ಬಿಟ್ರೆ ಒಂದು ಇದನ್ನ ಏನ್ ಮಾಡ್ತಾರೆ ಒಂದು ಫಿಕ್ಸ್ ಮಾಡ್ಬಿಟ್ಟಾರೆ ಅದಲ್ಲೇ ಏನಾಗಿರ್ಬೇಕು ಅದು ಇರಬೇಕು ಅಂತ. ಅದನ್ನ ಅದೇ ನೋಡ್ಬೇಕಾದ್ರೆ ಏನಂತಂದ್ರೆ ದೇವ್ರ ಮುಂಟೆ ಎಷ್ಟು ಇಂಟೆಲಿಜೆಂಟ್ ಗೆ ಬುದ್ಧಿವಂತಿಕೆಗೆ ಮಾಡೋರೆ ಅದನ್ನ ಮಾಡೋರು. ಅದ್ ಮಾತ್ರ ನೋಡಿಂತೀನಿ ಯಾವ ತರ ಅದನ್ನ ಜಾತಿ ಮಾಡೋರೆ ಅಂತಂದ್ರೆ, ಒಂದು ಜಾತಿ ಪ್ರಾಣಿ ಇನ್ನೊಂದು ಜಾತಿ ಪ್ರಾಣಿ ನೇಮ್ ಮಾಡಕ್ ಹೋಗಲ್ಲ, ಅದನ್ನ 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 ಪ್ರೀತಿ ಮಾಡಕ್ ಹೋಗಲ್ಲ. ಅದರ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಕಾಗೆ ಬಂದ್ಬಿಟ್ಟು ಏನೋ ಗುಬುಚ್ಚಿ ಮದುವೆ ಆಯ್ತಾರ ಅಂತ ಎಕ್ಸಾಂಪಲ್ ನೋಡ್ಬೇಕು ಇಲ್ಲ. ಸೊ ಅದನ್ನ ಏನ್ಬಿಟ್ಟು ದೇವ್ರ ಮೈಂಡ್ ಅನ್ನು ಫಿಕ್ಸ್ ಮಾಡ್ಬಿಟ್ಟು ನೋಡಿಂತೀನಿ ಅಲ್ವರ. ಏನಂದ್ರೆ ಒಂದು ಕರ್ಟಸಿ ನೋಡಿಸಿ ಎಲ್ಪ್ ಮಾಡ್ಬೋದೇನೋ ಅದರ ಒಂದು ಪ್ರಾಣಿಗಳು ಒಂದು ಪ್ರಾಣಿಗೆ ಏನ್ಬಿಡುತ್ತೋ
ಏನೋ ಒಂದು ರೀತಿ ಹೆಲ್ಪ್ ಮಾಡ್ಬೋದು. ಆದ್ರೆ ಅದ ತನ್ನ ಒಂದು ಇದನ್ನ ಬಿಟ್ಬಿಟ್ಟು ಅದ್ರ ಜೊತೆಗೆ ಒಂದು ಸಂಸಾರ ಅನ್ಸೋದಕ್ಕೆ ಸಾಧ್ಯ ಆತರ ಮಾಡ್ತಾರೆ. ಅದೇ ಏನ್ಬಿಟ್ರೆ ಅದಕ್ಕೂ ಅದಕ್ಕೆ ಅಂತ ಒಂದು ಬಾಡಿ ಲ್ಯಾಂಗ್ವೇಜು ಅದಕ್ಕೆ ಅಂತ ಒಂದು ಮೈಂಡ್ ಸೆಟಪ್ಪು ಏನ್ ಮಾಡ್ರಲ್ಲ ಅದ ಏನೋ ಫಿಕ್ಸ್ ಮಾಡಿಬಿಟ್ಟು ಅದರ ಸೊ ಅದನ್ನ ಬಿಟ್ಟು ಏನ್ ಮಾಡೋಕ್ಕಲ್ಲ ಅದು ಅದನ್ನ ಬಿಟ್ಟು ಏನ್ ಮಾಡೋಕ್ಕಲ್ಲ ಈ ಲಿಮಿಟೇಷನ್ಸ್ ಬಿಟ್ಟು ಬೇರೆ ಕಡೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ನಮ್ ನೆಕ್ಸ್ಟ್ ದೇವರು ಮನುಷ್ಯನನ್ನು ಆರನೆಯ ಆರಂಭ ದಿನದ ಅಂತ್ಯ ಸಮಯದ ಮೇಲೆ ಉಂಟು ಮಾಡಿದನೆಂದು ನಾವು ವಿವೇಚನಾ ಪೂರ್ವಕವಾಗಿ ಗ್ರಹಿಸಬಹುದು. ಯಾಕೆಂದರೆ ಈ ಸೃಷ್ಟಿಯು ಅಂತಿಮವಾದದಾಗಿದೆ. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಆರನೆಯ ದಿನವಲ್ಲ ಏಳನೆಯ ದಿನ ಮುಗಿಸಿದನೆಂದು ಸ್ಪಷ್ಟವಾಗಿ ಹೇಳಲಾಗಿದೆ. ಮಾನವನನ್ನು ಎರಡು ಲಿಂಗಗಳನ್ನಾಗಿ ವಿಭಜಿಸಿದ್ದೇ ಆತನ ಕಡೆಯ ಕಾರ್ಯವಾಗಿರಬೇಕು. ಅದೇ ಹೇಳ್ತಾರೆ ನೋಡಪ್ಪ, ಯಾವಾಗಪ್ಪ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ರೆ ಎಂಡ್ ಆಫ್ ದ ಸಿಕ್ಸ್ತ್ ಡೇ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಸೊ ಎಂಡ್ ಆಫ್ ದ ಸಿಕ್ಸ್ತ್ ಡೇ ಅಂದ್ರೆ ಸಿಕ್ಸ್ತ್ ಡೇ ಆದಮ್ನ ಮಾಡಿದ ತಕ್ಷಣ ದೇವರು ಅಂತ್ಯ ಮಾಡ್ಬಿಟ್ರ ನನ್ನ ಸೃಷ್ಟಿಗಳು ಅಂತಂದ್ರೆ ಇಲ್ಲ. ಸೊ ದೇವ್ರು ಏನ್ ಹೇಳ್ತಾರೆ, ಸೆವೆಂತ್ ಡೇ ದೇವರು ಎಲ್ಲಾ ಸೃಷ್ಟಿನ ಮಾಡಿ ಏನ್ ಮಾಡೋರು ರೆಸ್ಟ್ ತಗೊಂಡ್ರು ಅಂತ ಹೇಳ್ತಾರೆ. ಸೆವೆಂತ್ ಡೇ ದೇವ್ರು ಏನ್ ಮಾಡೋರೆ ಸೃಷ್ಟಿಗಳನ್ನ ಮಾಡಿ ಮುಗಿಸ್ಬಿಟ್ಟವ್ರೆ, ಮುಗಿಸ್ಬಿಟ್ಟು ಏನ್ ಮಾಡೋರೆ ಅಂತಂದ್ರೆ ತನ್ನ ವಿಶ್ರಾಂತಿನ ತಗೊಂಡವ್ರೆ. ಅದಕ್ಕೇನು ಹೇಳ್ತಾನೆ ಹೆಂಗ್ ಮಾಡಿದ್ರು ಅಂತಂದ್ರೆ, ಆ ಸೆವೆಂತ್ ಡೇ ಆರಂಭದಲ್ಲಿ ಆದಂ ಅಂದ್ರೆ ಮನುಷ್ಯನಿಗಿದ್ದಂತ ಎರಡು ಒಂದು ಏನಂತಾರೆ ಇದನ್ನ ಎರಡು ಜಾತಿ ಮಾಡಿದ್ರು ಅಂತ ಹೇಳ್ತಾರೆ. ಅದಾದ್ರೆ ಆರನೇ ದಿನ ಅಂತ್ಯದಲ್ಲಿ ಮನುಷ್ಯನ ಮಾಡಿರ್ಬೇಕು. ಏಳನೇ ದಿನದ ಒಂದು ಆರಂಭದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವನಿದ್ದಂತ ಎರಡು ಲಿಂಗಗಳನ್ನೇ ಮಾಡೋರೆ ಅಲ್ಲಿ ಮಾಡೋರೆ, ಆದಂ ಮತ್ತೆ ಅವಳನ್ನ ಇಬ್ಬರು ಸಪರೇಟ್ ಮಾಡೋರೆ ಅಂತ ಹೇಳ್ತಾರೆ. ಹೀಗೆ ಅದಕ್ಕೆ ವಚನ ಆಧಾರ ಕೊಡ್ತಾರೆ ನೋಡಿ ಮುಂದಕ್ಕೆ ಹೋದಿರ್ತೀವಿ ನೋಡೋಣ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ನೋಡ್ರ ನಮ್ಮ ಹೋಲಿಕೆಗೆ ಸರಿಯಾಗಿ ಯಾರ ಉಂಟು ಮಾಡೋಣ, ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳ್ತಾರೆ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿ ಕೀಟಗಳ ಮೇಲೆಯೂ ದೊರೆತನ ಮಾಡಲಿ ಅಂದನು. ಅಲ್ವರ ನೋಡಿ ಅದಕ್ಕೆ ಇಂಗ್ಲಿಷ್ ಏನ್ ಬರ್ತದೆ ಅಂತಂದ್ರೆ ಮನುಷ್ಯರನ್ನು ಮಾಡೋಣ ಅಂತ ಬರ್ತಾರೆ ಅದರ. ಸೊ ಅಲ್ಲಿ ಮನುಷ್ಯರನ್ನ ಅಂದ್ರೆ ಇಂಡಿವಿಜುವಲ್ ಆಗಿ ಮಾಡಕ್ಕೋಗಿಲ್ಲ, ಪ್ರತ್ಯೇಕವಾಗಿ ಒಬ್ಬ ವ್ಯಕ್ತಿ ಮಾತಾಡೋದಿಲ್ಲ, ಮಲ್ಟಿಪಲ್ ಆಗಿ ಮಾತಾಡ್ತಾರೆ. ಇಂಗ್ಲಿಷ್ ಕೂಡ ಬರ್ತದೆ ನೋಡಿ 26 ವರ್ಸ್ ಅಲ್ಲಿ, ಅಂಡ್ ಗಾಡ್ ಸೇಡ್ ಲೆಟ್ ಅಸ್ ಮೇಕ್ ಮ್ಯಾನ್ ಇನ್ ಅವರ್ ಇಮೇಜ್ ಓಕೆ ಆಫ್ಟರ್ ಅವರ್ ಲೈಕ್ನೆಸ್ ಅಂಡ್ ಲೆಟ್ ದೆಮ್ ಹ್ಯಾವ್ ಅದರ ಲೆಟ್ ದೆಮ್ ಅಂತ ಕೊಟ್ಟ ಲೆಟ್ ಹಿಮ್ ಅಂತ ಏನ್ ಮಾಡಕ್ಕೋಗಿಲ್ಲ ಕೊಡಕ್ಕೋಗಿದ್ದಾರೆ. ಸೊ ಹಂಗಾರೆ ಲೆಟ್ ದೆಮ್ ಹ್ಯಾವ್ ಡೊಮಿನಿಯನ್ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಮಾತಾಡ್ತಾರೋದು ಯಾರ ಬಗ್ಗೆ ಅಂತಂದ್ರೆ ಅಂದ್ರೆ ಆದಾಮ್ ಮತ್ತೆ ಏವಾಳ ಬಗ್ಗೆ ಅದರ. ಆದ್ರೆ ಅದನ್ನ ಅಡ್ರೆಸ್ ಮಾಡ್ಬೇಕಾದ್ರೆ ದೇವ್ರು ಯಾವ ತರ ಮಾಡ್ತಾರೆ ಅಂದ್ರೆ, ಇಬ್ಬರದು ಕಲೆಕ್ಟಿವ್ ಆಗಿ ಸೇರ್ ಏನ್ ಮಾಡ್ತಾರೆ ಅಲ್ಲಿ ಅದ್ ಅಡ್ರೆಸ್ ಮಾಡ್ತಾರೆ. ಅದಕ್ಕೆ ಮುಂದಕ್ಕೆ ಹೋದ್ರೆ ನೋಡಿ ಓದಿಂತೀನಿ ವಚನ ಮುಂದಕ್ಕೆ ಹೋದ್ರೆ ನೆಕ್ಸ್ಟ್ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು, ದೇವ ಸ್ವರೂಪದಲ್ಲಿ ಆತನನ್ನು ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ನೋಡ್ರ ಅವನ ಹೆಂಗಂತ ಸೃಷ್ಟಿ ಮಾಡಿದ ದೇವರು ಗಂಡು ಹೆಣ್ಣಾಗಿ ಸೃಷ್ಟಿಸಿದ್ರಂತೆ. ಯಾವಾಗ ಸೃಷ್ಟಿ ಮಾಡಿದ್ರು ಅವತ್ತೆ ಸೃಷ್ಟಿ ಮಾಡಕ್ ಹೋಗಿಲ್ಲ ಅದನ್ನ, ಅದ ನೆಕ್ಸ್ಟ್ ನೋಡಿ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನ ಹಿಂಗೆ ಅಂತ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಗಿಡಗಳು ನೀರಿನಲ್ಲಿ ಮತ್ತು ಭೂಮಿಯ ಮೇಲೆ ಜೀವಿಸುವ ಪ್ರಾಣಿಗಳು ಹೆಚ್ಚು ಕಡಿಮೆ ಅದರ ವಿವಿಧ ಜಾತಿಗಳಲ್ಲಿ ವಿಕಾಸಗೊಂಡವು ಅಥವಾ ವರ್ಧಿಸಿದವು ಎಂಬುದನ್ನು ದೇವರ ವಾಕ್ಯದ ಭಾಷಾ ಶೈಲಿಯು ಅಲ್ಲಗಳೆಯುವುದಿಲ್ಲ ಎಂದು ಮೇಲೆ ಹೇಳಿದ ನಮ್ಮ ಅಭಿಪ್ರಾಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾನವ ಸೃಷ್ಟಿಯ ಬಗ್ಗೆ ಇರುವ ವಿಶಾಲವಾದ ವ್ಯತ್ಯಾಸವನ್ನು ಗುರುತಿಸುವುದು ನಮಗೆ ಒಳ್ಳೆಯದು. ಇದಕ್ಕಿಂತ ಮುಂಚೆ ಹೋದಂತ ಈ ಗಿಡ ಮರಗಳು ಮತ್ತೆ ಈ ಭೂಜಂತದ ಒಂದು ಸೃಷ್ಟಿಗಳು ಕಂಪೇರ್ ಮಾಡಿದವಾಗ ಮನುಷ್ಯನ ಒಂದು ಸೃಷ್ಟಿಯ ಒಂದು ಡೆಫಿನೇಷನ್ ನಾವು ಬೈಬಲ್ ಅಂತ ವಚನ ಪ್ರಕಾರ ನಾವು ಕಂಪೇರ್ ಮಾಡಿದವಾಗ ಎರಡಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನ್ ವ್ಯತ್ಯಾಸ ಅದು ಮುಂದೆ ಕೇಳ್ತಾರೆ ನೋಡಿ ಓದಿಷ್ಟು. ಎರಡನೆಯದು ದೇವರ ಸೃಷ್ಟಿ ಶಕ್ತಿಯ ನೇರವಾದ ಚಲಾವಣೆಯ ವಿಶಿಷ್ಟ ಪ್ರಕಟಣೆಯಾಗಿದೆ. ನೋಡ್ರ ಅಂದ್ರೆ ಹೆಂಗಿದೆ ಅಂದ್ರೆ ಸೆಕೆಂಡ್ ಒಂದು ದೇವರು ಡೈರೆಕ್ಟ್ ಕ್ರಿಯೇಷನ್ ತರ ಏನ್ ಮಾಡೋರು ಅದು ಅದನ್ನ ಕೊಟ್ಟವ್ರೆ ಅದರ ಏನೋ ತಾನಾಗಿ ತಾನೇ ಉತ್ಪತ್ತಿ ಅಂತ ಏನ್ ಮಾಡಕ್ಕಾಗಲ್ಲ ಅಲ್ಲಿ, ಅದು ಕೊಟ್ಟಿಲ್ಲ ಯಾವ ವಿಚಾರದಲ್ಲಿ ಆದಾಮಿನ ಮನುಷ್ಯನ ಮತ್ತೆ ವಿಚಾರದಲ್ಲಿ. ಆದರೆ ಬೇರೆಯವುಗಳು ಹಾಗಲ್ಲ, ನಿಜವಾಗಿ ಹೇಳುವುದಾದರೆ ಅವುಗಳು ಪ್ರಗತಿಯನ್ನು ಸೂಚಿಸುತ್ತವೆ. ನೋಡ್ರ ಅದಕ್ಕೆ ಬೇರೆ ಎಲ್ಲಾ ವಿಚಾರಗಳೇನಿದೆ ಪ್ರಗತಿ ಇದೆ, ಒಂದಕ್ಕೊಂದೇನಿದೆ ಒಂದು ಡೆವಲಪ್ಮೆಂಟ್ ಇದೆ ಅಂತ ಹೇಳ್ತಾರೆ. ಹಿಂಗೆ ನೋಡಿ ಮುಂದೆ ಕೇಳ್ತಾರೆ, ಭೂಮಿಯಲ್ಲಿ ಹುಲ್ಲು
ನೋಡಿ ಭೂಮಿಯಲ್ಲಿ ಏನ್ ಬೆಳೀತಂತೆ? ಹುಲ್ಲು ಬೆಳೆಯಿತು. ಚಲಿಸುವ ಜೀವ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ. ತುಂಬಿಕೊಳ್ಳಲಿ ಅಂತ ಅದೇನ್ ಮೀನಿಂಗ್? ಅದು ಸೃಷ್ಟಿ ಆಗ್ಲಿ ಅಂತಲ್ಲ, ಅಲ್ಲ ಹಂಗೇನಾಗ್ಲಿ ತನ್ನ ಒಂದಕ್ಕೆ ಒಂದು ಅದೇ ಅದೇ ಹೇಳೋದು ಏನಾಗ್ಲಿ ತುಂಬಿ ಬಿಡ್ಲಿ ಬೆಳ್ಕೊಂಡ್ಬಿಡ್ಲಿ ಅಂತ. ಆಮೇಲೆ ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ. ನೋಡ್ರ ಭೂಮಿಯಿಂದ ಏನಾಗ್ಲಿ ಜೀವ ಜಂತುಗಳು ಉಂಟಾಗಲಿ. ಅದರ ಹಂಗಾರೆ ಅಂತಾರೆ ಭೂಮಿನ ಆಗ್ಲಿ ಉಂಟಾಗ್ಲಿ ಅಂದ್ರೆ ಉತ್ಪತ್ತಿ ಆಗ್ಲಿ ಅಂತ ಅನ್ಬಿಟ್ಟು ಅದರ. ಆದ್ರೆ ಮನುಷ್ಯನ್ಗೆ ಏನ್ ಮಾಡಕ್ಕೋಗಲ್ಲ ಈ ತರ ನಾವೇನ್ ಮಾಡೋಣ ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಏನ್ ಮಾಡೋಣ ಮನುಷ್ಯನನ್ನು ಸೃಷ್ಟಿ ಮಾಡೋಣ. ಅವ್ರೇನ್ ಮಾಡ್ಲಿ ಭೂಮಿ ಮೇಲೆ ದೊರೆತನ ಮಾಡ್ಲಿ ಅಂತ ಹೇಳ್ತಾರೆ. ಅದರ ಸಂಗಡಬೇಕ್ರೆ ಅದಕ್ಕೂ ಇದಕ್ಕೇನಿದೆ ವ್ಯತ್ಯಾಸ ಇದೆ. ಪಶು ಕ್ರಿಮಿಗಳು ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ. ನೋಡ್ರ ಇದಕ್ಕೆಂತ ಎರಡು ಎರಡು ಎಕ್ಸ್ಪ್ಲನೇಷನ್ ಗಳಿದೆ ಅಂತ ಹೇಳ್ತಾರೆ. ಅದರ ಏನಂದ್ರೆ ಟೂ ಡಿಫ್ರೆಂಟ್ ಅಕೌಂಟ್ಸ್ ಆಫ್ ಕ್ರಿಯೇಷನ್. ಮೊದಲನೆಯದು ನಾವು ಋತುಗಳಿಗೆ ವಿಚಾರ ಮಾಡಿದ್ದು. ಇದು ವಿಷಯವನ್ನು ಸಂಕ್ಷಿಪ್ತವಾಗಿ ಮತ್ತು ಯುಗಾರಂಭದ ಕ್ರಮದಲ್ಲಿ ತಿಳಿಸುತ್ತದೆ. ಇದುವರೆಗೂ ನಾವು ಓದಿದ್ದೇನೋ ಅಂದ್ರೆ ಇದು ಆರಂಭದಿಂದ ಈ ವಾಲ್ಯೂಮ್ ಆರಂಭದಿಂದ ಇದುವರೆಗೂ ಓದಿದ್ದೇನೆ ಅಂದ್ರೆ ಒಂದೊಂದೇ ಸೃಷ್ಟಿ ದಿನದ ಬಗ್ಗೆ ಮಾಡಿದ್ರೆ 7000 ಇಯರ್ಸ್ ಅಲ್ಲಿ ಏನಾಯ್ತು, ನೆಕ್ಸ್ಟ್ 7000 ಇಯರ್ಸ್ ಅಲ್ಲಿ ಏನಾಯ್ತು, ಹಂಗೆ ಕ್ರಮವಾಗಿ ಮಾಡಿದ್ರೆ ಕುಡ್ಕೊಂತ ಬಂದವ್ರೆ. ಆದ್ರೆ ಇನ್ ಮುಂದಕ್ಕೆ ಓದೋದು ಏನು ಅಂತಂದ್ರೆ ಅದು ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾರೆ. ಏನದು ಓದಿ. ಇದನ್ನು ಮುಂದುವರಿಸಿಕೊಂಡು ಹೋಗುವ ಮತ್ತೊಂದು ವಿವರಣೆಯನ್ನು ನಾವು ಆದಿಕಾಂಡ 2nd chapter 4-25 ನೋಡಬಹುದು. ಅದಕ್ಕೆ ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಎಲ್ಲಿ ಕೊಟ್ಟಿದ್ದಾರೆ, ಜೆನಿಸಿಸ್ 2nd chapter verses 4 ಇಂದ ಹಿಡಿದು 25 ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದರ ಹೆಂಗೆ 2nd chapter 4th verse ಓದಿ ನೋಡೋಣ. ನೋಡ ಇದೇ ಭೂಮಿ ಆಕಾಶಗಳ ನಿರ್ಮಾಣ ಚರಿತ್ರೆ. ನೋಡ ಇನ್ನ ಮನುಷ್ಯನೇ ಇಲ್ಲ ಅಲ್ಲಿ. ಅಂದ್ರೆ ಇಲ್ಲಿ ಇಲ್ಲಿ ಹೇಳ್ತಾರ ಒಂದು ಘಟನೆಗಳು ಯಾವ್ದ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಇವನ್ ಬಿಫೋರ್ ದ ಕ್ರಿಯೇಷನ್ ಆಫ್ ಮ್ಯಾನ್ ಅದರ ಮನುಷ್ಯನ ಸೃಷ್ಟಿ ಮಾಡಿಲ್ಲ, ಅದಕ್ಕಿಂತ ಮುಂಚೆ ಅಂತ ಘಟನೆಗಳು ಹೇಳ್ತಾರೆ. ಹಾಗಾದ್ರೆ ಈ ಒಂದು ವಚನ ಯಾಕೆ ಇಲ್ಲಿ ಬಂತು ಅಂತ ಒಂದು ಕ್ವಶನ್ ಆಗ್ತದೆ. ಅದೇ ನೋಡ್ಬೇಕ್ರೆ 2nd chapter ಫಸ್ಟ್ ಅಲ್ಲಿ ಓದ್ದಂದ್ರೆ ಏನಂದ್ರೆ 7th ಬಗ್ಗೆ ಸೃಷ್ಟಿ ಬೇಕು ಕೊಟ್ಟಾರೆ. ಈ ತರ ದೇವ್ರ ಏನ್ ಮಾಡೋದು ಭೂಮಿ ಆಕಾಶ ಎಲ್ಲ ಸೃಷ್ಟಿ ಮಾಡಿ 7th ಎಲ್ಲಾ ಒಂದು ಕಾರ್ಯಗಳಿಂದ ಮುಕ್ತಿ ಮಾಡಿ ಏನ್ ಮಾಡೋ ದೇವರು ಅದು ವಿಶ್ರಮಿಸಿದ್ರು ಅಂತ ಹೇಳ್ತಾರೆ. ಇನ್ನ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಡೆಫಿನೇಷನ್ ಕೊಡ್ತಾರೆ, ಇನ್ನ ಮನುಷ್ಯನ ಸೃಷ್ಟಿ ಮಾಡಿಲ್ಲ ಅಂದ್ಬಿಟ್ಟು. ಮನುಷ್ಯನ ಯಾವಾಗ ಸೃಷ್ಟಿ ಮಾಡಿದ್ರು ಆಲ್ರೆಡಿ ನೋಡ್ಬೇಕಾದ್ರೆ 6th ಅಂತಿದ್ದಲೇ ಸೃಷ್ಟಿ ಮಾಡಿದ್ರು. ಅದರ ಅದಕ್ಕೆ ಬ್ರದರ್ ಲಸನ್ ಏನೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ 2nd chapter verses 4-25 ಇದೆಲ್ಲಿ ಬರ್ಬೇಕು ಅಂದ್ರೆ 1st chapter ನಡುವೆ ಬರ್ಬೇಕು ಅಂತ ಹೇಳ್ತಾರೆ. ನೋಡಿ ಹೇಳ್ತಾರೆ ವಾಲ್ಯೂಮ್ ಓದಿ ಮುಂದೆ ಬೋದಾನ. ಮತ್ತೊಂದು ಮಾತಿನಲ್ಲಿ ಹೇಳುವುದಾದರೆ ಈ ಅಧ್ಯಾಯಗಳ ವಿಭಜನೆಯಲ್ಲಿ ತಪ್ಪಾಗಿದೆ. ಅದೇ ಹೇಳ್ತಾರೆ ಈ ಚಾಪ್ಟರ್ ಡಿವಿಜನ್ ಆಗಿರ್ಬೇಕು ಸ್ವಲ್ಪ ಮಿಸ್ಟೇಕ್ ಆಗಿರ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಚಾಪ್ಟರ್ ಡಿವಿಜನ್ಸ್ ಎಲ್ಲ ಒರಿಜಿನಲ್ ಬೈಬಲ್ ಇಲ್ಲ. ಇದೆಲ್ಲ ಮಾಡಿದ್ಯಾರ ಅಂದ್ರೆ ಮನುಷ್ಯರು ಅನಂತರ ಅಂತಾರೆ, 15th century ಮಾಡಿದ್ರು, 15th century ಅದುವರೆಗೆ ಅಂತ ಚಾಪ್ಟರ್ ಡಿವಿಜನ್ಸ್ ಆಗ್ಲಿ ಈ ವರ್ಸ್ ಡಿವಿಜನ್ಸ್ ಗಳಿಗೆ ಯಾವ್ದೋ ಇಲ್ಲ, ಅನಂತರ ಆಗಿರೋದಿವೆಲ್ಲ ಇದಾವಲ್ಲ ಬಂದಿರೋದು. ಅಲ್ವರ ಅದಕ್ಕೆ ಏನ್ ಹೇಳ್ತಾರೆ ಇದರಲ್ಲಿ ಮೋಸ್ಟ್ಲಿ ಏನಾಗಿರ್ಬೇಕು ಏನೋ ಒಂದು ಸ್ವಲ್ಪ ತಪ್ಪಾಗಿರ್ಬೋದು. ಹೆಂಗೆ ಎರಡು ವಿವರಣೆಗಳು ಒಂದೇ ಅಧ್ಯಾಯದಲ್ಲಿ ಇರಬೇಕಾಗಿತ್ತು. ಅಂದ್ರೆ ಏನ್ ಹೇಳ್ತಾರೆ ಈ 2nd chapter ಅಲ್ಲಿ 4th verse ಬರುವಂತ ಎಕ್ಸ್ಪ್ಲನೇಷನ್ ಇದೆಲ್ಲಿ ಬಂದು ಸೇರ್ಕೊಬೇಕಾಯ್ತು ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು 1st chapter ಅಲ್ಲಿ ಒಂದು ಇರಬೇಕಾಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಹೇಳ್ಬಿಟ್ಟು ಸೃಷ್ಟಿದು ಅದ್ರ ಸಮ್ಮರಿ ಸಮಪ್ಪ ಏನ್ ಮಾಡ್ತಾವ್ರೆ ಅದನ್ನ ಮಾಡ್ತಾವ್ರೆ. ಹಂಗಾದ್ರೆ ಸಮ್ಮರಿ ಎಲ್ಲಿ ಇರ್ಬೇಕಂದ್ರೆ ಆ ಒಂದು ಚಾಪ್ಟರ್ ಎಂಡ್ ಅಲ್ಲಿ ಇದ್ದಿರ್ಬೇಕಾಯ್ತು ಅಂತ ಹೇಳ್ತಾರೆ. ಎರಡನೆಯದರ ವಿವರವಾದ ವ್ಯಾಖ್ಯಾನದಂತಿದೆ. ಇದು ಭೂಮಿಯಾಕಾಶಗಳ ನಿರ್ಮಾಣ ಚರಿತ್ರೆ. ನೋಡ್ರಿ ಅದೇ ಹೇಳ್ತಾರೆ ಅಂದ್ರೆ ಇದು ಬಂದ್ಬಿಟ್ಟು ಭೂಮಿಯಾಕಾಶಗಳ ನಿರ್ಮಾಣದ ಚರಿತ್ರೆ. ಅಂದ್ರೆ ಏನು ಫುಲ್ಲು ದೇವರು ಒಂದನೇ ದಿನದಿಂದ ಮಾಡಿರೋಂತ ಎಲ್ಲಾ ಸೃಷ್ಟಿಗಳದ್ದು ಟೋಟಲ್ ಸಮರಿ. ಅದನ್ನ ಏನಂತಾರೆ ಫುಲ್ ಓವರ್ ಆಲ್ ಆಗಿ ಏನ್ ಮಾಡ್ತಾರೆ ಒಂದು ಸಂಕ್ಷಿಪ್ತವಾಗಿ ಹೇಳ್ದಂಗೆ. ಕರ್ತನಾದ ದೇವರು ಭೂಮಿಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ. ಅದಕ್ಕೆ ಹೇಳ್ತಾಳಂತ ದೇವರು ಫಸ್ಟ್ ಆರಂಭದಲ್ಲಿ ಮಾಡ್ಬೇಕಾದ್ರೆ ಹೆಂಗಿತ್ತು ಭೂಮಿ ಬರಿದಾಗಿತ್ತು ಯಾವ್ದಾರ ಏನು ಇಲ್ಲ ಅಂತ ಹೇಳ್ತಾರೆ ಅದನ್ನ ಹೇಳ್ದೊಣ್ತೀನಿ. ಯಾವ್ದ ಗಿಡವಾಗಲಿ ಮರವಾಗಲಿ ಏನಿಲ್ಲ ಯಾವ್ದು ಇಲ್ಲ. ಹಾಗಾಗಿ ಇಟ್ಸ್ ಆಲ್ಮೋಸ್ಟ್ ಬಿಫೋರ್ 2nd day ಅದರ ಅದಕ್ಕೆ 3rd day ಏನ್ ಬಂದಂತೆ ಅಲ್ಲಿ ಗಿಡ ಮರಗಳು ಕಾಣಿಸ್ಕೊಳಕ್ಕೆ ಶುರು ಆಯ್ತು. ಅದಕ್ಕಿಂತ ಮುಂಚೆ ಇರಂತ ಒಂದು ಸೇಂತರ ಒಂದು ಸಂದರ್ಭದ ಬಗ್ಗೆ ಹೇಳ್ತಾವ್ರಲ್ಲಿ. ಮೊದಲನೆಯ ಹಾಗೂ ಪ್ರಾಮುಖ್ಯವಾದ ವಿವರಣೆಯಲ್ಲಿ ಸೃಷ್ಟಿಕರ್ತನ ಬಗ್ಗೆ ಹೇಳುವಾಗ ದೇವರು ಎಂದು ಹೇಳುತ್ತದೆ. ಎರಡನೆಯ ಅಥವಾ ವ್ಯಾಖ್ಯಾನದಲ್ಲಿ ಯಹೋವಾ ದೇವರು ಈ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಿದನೆಂದು ಹೇಳುತ್ತದೆ.
ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದಿನದಲ್ಲಿ ಹೇಳುವಾಗ ನೋಡ್ರಿ ಅಲ್ಲಿ ಹೇಳ್ತಾರೆ ಇನ್ನೊಂದು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ದಿನದಲ್ಲಿ ಅಂತ ಹೇಳ್ತಾರೆ ಅದರ ಓದಿಂತೀನಿ ಅದು ಎಲ್ಲಿ ಅಂತಂದ್ರೆ ಜೆನಿಸಿಸ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಫೋರ್ತ್ ವರ್ಸ್ ಓದಿ ನೋಡೋಣ ಅಷ್ಟೇನಾ ಅದು ಓದಿದ್ರೆ ಡೈರೆಕ್ಟ್ ಆಗಿ ಓದಿ ಮುಂದಕ್ಕೆ ಓದಿ ನೋಡೋಣ ಸರಿ ಇಂಗ್ಲಿಷ್ ಓದ್ತೀನಿ ಕಡೆ ಕನ್ನಡ ಬರಲಿಲ್ಲ ಅದು ನೋಡಿ ಇಂಗ್ಲಿಷ್ ಅಲ್ಲಿ ದೀಸ್ ಆರ್ ದ ಜನರೇಷನ್ಸ್ ಆಫ್ ದ ಹೆವೆನ್ ಅಂಡ್ ದ ಅರ್ತ್ ವೆನ್ ದೇ ವೇ ಕ್ರಿಯೇಟೆಡ್ ಇನ್ ದ ಡೇ ದಟ್ ದ ಲಾರ್ಡ್ ಮೇಡ್ ದ ಅರ್ತ್ ಅಂಡ್ ದ ಹೆವೆನ್ಸ್ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಇದು ಚರಿತ್ರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಬರ್ತಾರೆ ಏನ್ರೆ ಇನ್ ದ ಡೇ ದಟ್ ದ ಲಾರ್ಡ್ ಮೇಡ್ ದ ಅರ್ತ್ ಅಂಡ್ ದ ಹೆವೆನ್ ಅಂದ್ರೆ ಭೂಮಿ ಆಕಾಶವನ್ನ ಮಾಡಿದ ದಿನದಲ್ಲಿ ಅಂತ ಮಾಡ್ತಾರೆ ಹಾಗಾದ್ರೆ ಏನು ಇದುವರೆಗೂ ನಾನು ನೋಡಿರೋದು ಫಸ್ಟ್ ದಿನದಿಂದ ಹೇಳಿದೆ ಆರನೇ ದಿನದ ಅಂತ್ಯ ಆಗೋದ ದೇವ್ರ ಏನ್ ಮಾಡ್ತಾರೆ ಇದೆಲ್ಲವನ್ನು ಒಂದೇ ದಿನಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡ್ತಾರೆ ಒಂದೇ ದಿನ ಕಂಪೇರ್ ಮಾಡಿ ಅದೇ ಹೇಳ್ತಾರೆ ಬ್ರದರ್ ಅಸಲ್ ಹೇಳ್ತಾರೆ ಆ ದಿನ ಅಂತ ಹೇಳ್ಬೇಕಾರೆ ನೋಡಿ ಅದೇನ್ ಹೇಳ್ತಾರೆ ಓದಿ ಸರ್ ವಾಲ್ಯೂಮ್ ನಲ್ಲಿ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದ ದಿನದಲ್ಲಿ ಎನ್ನುವಾಗ ಹಿಂದೆ ಆರು ದಿನಗಳೆಂದು ಹೇಳಿದ್ದನ್ನು ಇಲ್ಲಿ ವಿಶಾಲವಾದ ಒಂದೇ ದಿನ ಎಂದು ಗ್ರಹಿಸಬಹುದು ನೋಡ್ರ ಹಿಂದೆ ಹೇಳದಲ್ಲ ಆರು ದಿನಗಳನ್ನ ಎಲ್ಲಾನು ಸೇರ್ಕೊಂಡು ದೇವ್ರ ಏನ್ ಮಾಡ್ತಾರೆ ಒಂದೇ ದಿನ ಅಂತ ಅಂದ್ಬಿಟ್ಟು ಹೇಳೋದು ಉಂಟು ಅಲ್ವಾ ಅದೇ ನಾನು ನೋಡಿದೆ ಅದರ ಎಂತ ಒಂದಿನ ಅಂದ್ರೆ ಕ್ರಿಸ್ತನ್ಗೆ ಎಷ್ಟು ವರ್ಷ 1000 ವರ್ಷ ಅಲ್ವ ತಂದೆಯ ದೇವರಿಗೆ ಒಂದಿನ ಅಂದ್ರೆ ಎಷ್ಟು ವರ್ಷ ಹೇಳ್ತದೆ ಇಲ್ಲಿ ನೋಡ್ಬೇಕು ಈ ವರ್ಷನ ಹೇಳ್ತಾರೆ ಎಲ್ಲಾ ಟೋಟಲ್ ಆಗಿ ಸಮಾಧಿ ಮಾಡ್ಬಿಟ್ಟು ದೇವ್ರೆ ಹೇಳ್ತಾರೆ ಒಂದೇ ದಿನಕ್ಕೆ 42,000 ಇಯರ್ಸ್ ಸ್ಪೆಂಡ್ ಮಾಡ್ತಾರೆ ಒಂದೇ ಸತಿಗೆ ಕಂಪೇರ್ ಮಾಡ್ತಾರೆ ಅಂತ ಹೇಳ್ತಾರೆ ಅದರ ಅದೇ ನೋಡಿರ್ತೀನಿ ಬೈಬಲ್ ದಿನ ಅಂತ ಹೇಳ್ಬೇಕು ಎಲ್ಲ ಕಡೆ ಹೋಗ್ಬಿಟ್ಟು ಲಿಮಿಟೆಡ್ ಆಗಿ ಎಕ್ಸಾಕ್ಟ್ ಆಗಿ 24 ಅವರ್ಸ್ ಅಂತ ಇರ್ಬೇಕು ಅಂತ ಇಲ್ಲ ಅದೇ ತರಬೇಕಾದ್ರೆ ಬೇರೆ ಏನ್ ಬೇಕೋ ಸಮಯಗಳು ಇರ್ಬೋದು ಅದು ಯಾರ ಮೇಲೆ ಡಿಪೆಂಡ್ ಆಗ್ತದೆ ಯಾರು ಹೇಳ್ತಾ ಇದಾರೆ ಯಾರ ಬಗ್ಗೆ ಹೇಳ್ತಾರೆ ಆ ಸಿಚುವೇಶನ್ ಏನಾಗ್ತಾರೆ ಡಿಪೆಂಡ್ ಆಗ್ತಾರೆ ಹೇಳ್ತಾರಲ್ಲ ಅಬ್ರಾಹ್ಮಿನ ದಿನಗಳಲ್ಲಿ ಅಥವಾ ನೋವನ ದಿನಗಳಲ್ಲಿ ಅಂತ ಓದ್ತಿರೋದ್ರೆ ಹಂಗ ನೋವನ ದಿನ ಏನು ಅವನು ಜೀವಮಾನವಾಗಿ ಜೀವಂತವಾಗಿ ಇದ್ದವಾಗ ಇದ್ದಂತ ಒಂದು ಕಾಲಗಳು ಅಲ್ವರ ಅವನು ದೇವರಿಗೆ ಯೋಗ್ಯರಾಗಿ ಬಾಳ್ತಾ ಇರ್ಬೇಕಾದ್ರೆ ದೇವರು ಆತ್ಕೊಂಡಾಗಿಂದ ಅವನು ಮರಣ ಬರುವಂತ ಒಂದು ಕಾಲದಲ್ಲಿ ಆ ದಿನಗಳಲ್ಲಿ ಏನಾಯ್ತು ಅಂತ ಅದಕ್ಕೆ ಅರ್ಥ ಹಂಗಾದ್ರೆ ಅದೇ ಇಲ್ಲ ಒಂದು ಫಿಕ್ಸ್ಡ್ ಒಂದು ಟೈಮ್ ಅಂತೇನಿಲ್ಲ ಇಲ್ಲ ಅದರ ಇಟ್ ಮೇ ವೇರಿ ಅದರ ಅವನ ಜೀವಮಾನ ಜಾಸ್ತಿ ಇತ್ತು ಅಂದ್ರೆ ಜಾಸ್ತಿ ಆಗಿರೋ ಸಾಧ್ಯತೆ ಇರ್ತಾರೆ ಕಮ್ಮಿ ಇತ್ತು ಅಂದ್ರೆ ಕಮ್ಮಿ ಆಗಿರೋ ಸಾಧ್ಯತೆ ಇರ್ತಾರೆ ಅದರ ಅಬ್ರಾಹ್ಮಿನ ದಿನಗಳಲ್ಲಿ ಅಂತ ನಾವು ಓದ್ತೀವಿ ಅದರ ಅದ ಇಂಥ ರಾಜನ ದಿನಗಳಲ್ಲಿ ಅಂತ ಓದ್ತಾರೆ ಅದರ ಆ ರಾಜನ ದಿನಗಳಲ್ಲಿ ಅಂತ ಹೇಳ್ಬೇಕಾದ್ರೆ ರಾಜ ಹುಟ್ಟಿದಾಗಿ ನಾನು ತೊಗೊಳಕಾಯ್ತಾರ ಅಂದ್ರೆ ಇಲ್ಲ ಯಾಕಂದ್ರೆ ದೇವ್ರ ಹೇಳ್ತಾರೆ ರಾಜನ ದಿನಗಳಲ್ಲಿ ರಾಜ ಯಾವಾಗ ರಾಜ ಅಂದ ಅಲ್ಲಿಂದೇನಾಗದು ಕೌಂಟ್ ಡೌನ್ ಆಗೋದು ಎಲ್ಲಿವರೆಗೂ ಅವನು ರಾಜ್ಯದ ಪಟ್ಟಾಭಿಷೇಕ ಬಿಡತಾನೆ ಅಷ್ಟೇ ಅದೇ ಪೀರಿಯಡ್ ಅದರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ದಿನ ಅಂತ ಹೇಳ್ಬೇಕಾದ್ರೆ ಇಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ಆರು ದಿನಗಳಿಗೂ ಸೇರಿ ಏನ್ ಮಾಡ್ತಾರಂತ ಒಂದೇ ಸ್ಥಿತಿ ಒಂದ್ ದಿನಕ್ಕೆ ಕಂಪೇರ್ ಮಾಡ್ತಾರಂತೆ ಆಮೇಲೆ ದೇವರು ಎಂದು ಮೊದಲನೆಯ ಅಧ್ಯಾಯದಲ್ಲಿ ಹೇಳಿದ್ದು ಇಬ್ರಿಯ ಸಾಮಾನ್ಯ ಪದವಾದ ಎಲೋಹಿಮ್ ನಿಂದ ಬಂದದ್ದು ನೋಡ ಅಲ್ಲಿ ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತಂದ್ರೆ ಇಲ್ಲಿ ನಾವು ದಿನ ಅಂತ ನೋಡಿದ್ರಿ ಆಮೇಲೆ ಇನ್ನೊಂದು ಏನ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ದೇವರು ಅಂತಂತ ಹೇಳ್ತಾರಲ್ಲ ಆ ಒಂದು ಪದ ಎಲ್ಲಿಂದ ಬರ್ತದೆ ಅಂದ್ರೆ ಹೀಬ್ರೂಲ್ ಬರೋಂತ ಎಲೋಹಿಮ್ ಅಂತ ಅಂದ್ಬಿಟ್ಟು ಒಂದು ಪದದಿಂದ ಬರ್ತಾರಂತೆ ಹಾ ಇದರ ಬಹುವಚನವನ್ನು ದೇವರುಗಳು ಎಂದು ಭಾಷಾಂತರಿಸಬಹುದು ಹಾ ಇದನ್ನ ಬೈಬಲ್ ಸಾಮಾನ್ಯವಾಗಿ ಈ ಪದನ ಏನಕ್ಕೆ ಉಪಯೋಗಿಸ್ತಂದ್ರೆ ಬಹುವಚನಕ್ಕೆ ಉಪಯೋಗಿಸ್ಬೇಕಾದ್ರೆ ಈ ಪದ ಉಪಯೋಗಿಸ್ತಂತೆ ಎಲೋಹಿಮ್ ಅಂತ ಅಂದ್ಬಿಟ್ಟು ಅದರ ಎಲೋಹಿಮ್ ಅಂತಂದ್ರೆ ಏನ್ರೆ ಏಕವಚನ ಕೇಳೋದಲ್ಲ ಅದರ ಆ ಏಕವಚನ ಅಂದ್ರೆ ಅವನು ಅಂತ ಹೇಳ್ದಂಗೆ ಆದ್ರೆ ಇದು ಎಂತದಕ್ಕೆ ಇದಕ್ಕೆ ಯೂಸ್ ಮಾಡ್ತಾರೆ ಬಹುವಚನಕ್ಕೆ ಯೂಸ್ ಮಾಡ್ತಾರಂತೆ ಬಹುವಚನ ಏನ್ರೆ ಅನೇಕ ಜನಗಳಿಗೆ ಹೇಳಂತ ಅದಕ್ಕೆ ಸೈಮಿಲ್ಟೇನಿಯಸ್ ಹೇಳಂತ ಅವರು ಅಂದ್ರೆ ಅವರುಗಳು ಬರ್ತಾ ಇದಾರೆ ಅಂದ್ರೆ ಅವರೆಲ್ಲರೂ ಅಂತ ಹೇಳ್ತಾರಲ್ಲ ಅವಾಗೇ ಮೀನಿಂಗ್ ಒಬ್ರಿಗಿಂತ ಜಾಸ್ತಿ ಆತರ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡೋ ಪದ ಅಂತ ಇದ್ನ ಅದರ ಇದನ್ನ ಏನ್ ಮಾಡಿದ್ರಂತೆ ಆದಿಕಾಂಡದಲ್ಲಿ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದಿರಂತೆ ಹಾ ಇದು ನಾವೀಗಾಗಲೇ ಕಂಡುಕೊಂಡಂತೆ ಪರಾಕ್ರಮಿಗಳು ಎಂಬುದನ್ನು ಸೂಚಿಸುತ್ತದೆ ಆ ಪದದ ಅರ್ಥ ಏನು ಅಂತಂದ್ರೆ ಏನಂದ್ರೆ ಆಲ್ ಮೈಟಿ ಗಾಡ್ ಅಲ್ಲ ಏನದು ಮೈಟಿ ಒನ್ಸ್ ಅದರ ಮೈಟಿ ಗಾಡ್ ಗಳು ಪರಾಕ್ರಮಿ ಆದಂತ ದೇವರು ಅಂತ ಹೋಗ್ತಿರಲ್ಲ ಆ ಒಂದು ಪದಕ್ಕೆ ಸರಿ ಸಮಾನವಾಗಿರುವಂತ ಪದ ಅಂತ ಹೇಳ್ತಾರೆ ಅದನ್ನ ಫಿಫ್ತ್ ವಾಲ್ಯೂಮ್ ಬ್ರದರ್ ಅಸಲ್ ಹೇಳ್ತಾರೆ ದೇವಸ್ಥಿತರ ಓದರ ಅದರ ಏನಂದ್ರೆ ಟ್ರಿನಿಟಿ ಕಾನ್ಸೆಪ್ಟ್ ನ ಬ್ರದರ್ ಅಸಲ್ ಫಿಫ್ತ್ ವಾಲ್ಯೂಮ್ ಡೀಟೇಲ್ ಆಗಿ ಬರ್ತಾರೆ ತಂದೆ ಮಗ ಪವಿತ್ರ ಬಗ್ಗೆ ಫುಲ್ ಹೇಳ್ತಾರೆ ಎಲ್ಲ ಡೀಟೇಲ್ ಆಗಿ ಬರ್ತಾರೆ ಅದು ಓದನ ಯೋಚಿಸ್ತಾ ಇದ್ರೆ ಓಕೆನಾ ಓದನ ಮುಂದಕ್ಕೆ ಹಾ ದೇವರಿಂದ
ಹುಟ್ಟಿದ ಆ ಏಕೈಕನು ಖಂಡಿತವಾಗಿಯೂ ಈ ಸೃಷ್ಟಿ ಕಾರ್ಯದಲ್ಲಿ ಆತನ ಕಾರ್ಯಕರ್ತನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಅಲ್ಲಿ ಅಲ್ಲಿ ಏನಂತಾರೆ ಬಹುವಚನ ಕೇಳ್ತಾರೆ ಅಂತಂದ್ರೆ ಇದ್ರಲ್ಲಿ ಖಂಡಿತವಾಗಿ ಯಾರು ಇದ್ದಿರ್ಬೇಕು, ಕನ್ಯಾದೇವನಂತೂ ಇದ್ದೇ ಇದ್ದಿರ್ಬೇಕು, ಆಮೇಲೆ ಜೊತೆಗೆ ಯಾರು ಇದ್ದಿರ್ಬೇಕು, ಯೇಸು ಕ್ರಿಸ್ತಂತೂ ಇದ್ದೇ ಇರ್ಬೇಕು. ಯಾಕಂದ್ರೆ ಬೈಬಲ್ ಹೇಳ್ತದೆ ಎಲ್ಲವೂ ಆತನಗೋಸ್ಕರ ಆತನಿಂದಲೇ ಆತನ ಮುಖಾಂತರೇ ಮಾಡಿದೆ ಅಂತ. ಹಂಗಿರ್ಬೇಕಾರೆ ಆತನಂತೇನಾಗಿರ್ಬೇಕು, ಇದ್ದೇ ಇರ್ಬೇಕು. ಆಮೇಲೆ ಅದಕ್ಕಿಂತ ಮುಂಚೆ ಇರೋರು ಹೌದ್ರ, ಅವ್ರು ಮಾಡಿದಾರಲ್ಲ, ಅವ್ರು ಯಾರಿಗೂ ಅಭಿವೃದ್ಧಿ ಮಾಡಲ್ಲ. ಅಂದ್ರೆ ಅವ್ರ ಇಬ್ರು ಅಂತೇನಾಗಿರ್ಬೇಕು, ಇದ್ದೇ ಇದ್ದಿರ್ಬೇಕು. ಅಂದ್ರೆ ಇವ್ರ ಇಬ್ರು ಅಂತ ಗ್ಯಾರಂಟಿ ಅಂತ ಹೇಳ್ತಾರೆ. ಇವನೊಂದಿಗೆ ಭಾಗಿದಾರನಾಗಿದ್ದಿರಬಹುದು. ದೇವರ ವಾಕ್ಯದ ಬೇರೆಡೆಗಳಲ್ಲಿರುವಂತೆ ದೇವದೂತರ ದೊಡ್ಡ ಗುಂಪಿಗೂ ಎಲೋಹಿಮ್ ಎಂಬ ಪದ ಅನ್ವಯವಾಗುತ್ತದೆ. ಅದಕ್ಕೆ ಬೈಬಲ್ ಅಲ್ಲಿ ಎಲೋಹಿಮ್ ಅಂತಂದ್ಬಿಟ್ಟು ಬೇರೆ ಯಾರಿಗೆಲ್ಲ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಏನ್ರಿ, ಅಲ್ಲಿ ದೇವದೂತರು ಕೂಡ ಏನ್ ಮಾಡ್ತಾರೆ ಯೂಸ್ ಮಾಡಿರೋದು ಉಂಟು ಅಂತ ಹೇಳ್ತಾರೆ ಅಂದ್ರ. ಅದಕ್ಕೆ ದೇವದೂತರು ಅಂತ ಹೇಳ್ಬೇಕ್ರೆ ಅಲ್ಲಿ ದೇವರು ಅಂತ ಹೇಳ್ತಾರೆ, ಹೆಸರು ಬಂದ್ಬಿಟ್ಟು ಅನ್ಕೀನಿ ದೇವರ ದೂತರು ಅದರ ಏಂಜಲ್ಸ್ ಅಂತ ಅಂದ್ಬಿಟ್ಟು ಅಂದ್ರೆ. ಹಂಗಾದ್ರೆ ಏನಂದ್ರೆ ಆ ದೇವ್ರ ಅಂತ ಪದ ಕೂಡ ಅಲ್ಲೇ ಬರ್ತದೆ. ಅದಕ್ಕೆ ಎಲ್ಲೋ ಹಿಮ್ ಅಂತ ಹೇಳ್ಬೇಕಂದ್ರೆ ಮೈಟಿ ಒನ್ಸ್ ಅಂತಾರೆ, ಸ್ಟ್ರಾಂಗ್ ಆಗಿರೋರು, ಮನುಷ್ಯನಕ್ಕಿಂತ ಶಕ್ತಿಶಾಲಿ ಆಗಿರೋರು ಅಂತ ಅಂದ್ಬಿಟ್ಟು ಮೀನಿಂಗ್. ಅದನ್ನ ಯಾರಿಗೆ ಉಪಯೋಗಿಸ್ತಾರೆ, ದೂತರುಗಳು ಕೂಡ ಅಂತ ರಿಪ್ರೆಸ್ ಅಂತದ ಬೈಬಲ್ ನಲ್ಲಿ ಇದೆ. ಯಾರೇ ಉಪಯೋಗಿಸಲ್ಪಟ್ಟಿದ್ದರೂ ಎಲ್ಲರ ತಂದೆಯಾಗಿರುವ ಯೆಹೋವನು ಮಾತ್ರವೇ ಸೃಷ್ಟಿಕರ್ತ ಎಂಬ ಸತ್ಯವು ನಮ್ಮ ಗಮನವನ್ನು ಸೆಳೆಯಬೇಕು. ಅದೇ ಹೇಳ್ತಾರೆ ಈ ತರ ಉಪಯೋಗಿಸಿದ್ರು ಏನಿಲ್ಲ, ಅದೇ ತಪ್ಪೇನಿಲ್ಲ. ಯಾಕಂದ್ರೆ ದೇವ್ರ ಹೇಳ್ತಾರೆ ಅಂದ್ರೆ ನಮ್ಮ ಹೋಲಿಕೆಗೆ ಸರಿಯಾಗಿ ಅಂತಂದ್ರೆ ಒಂದ್ ರೀತಿಯಲ್ಲಿ ದೇವ್ರ ಯಾವ ರೀತಿ ಹೇಳ್ದಾಗ ಅಂದ್ರೆ ಏನ್ರಿ, ದೇವರು ಪರಲೋಕದಲ್ಲಿರಂತ ಯೇಸು ಕ್ರಿಸ್ತನಿಗೂ ಅದರ ಆಮೇಲೆ ಏನ್ರಿ ಉದಯ ನಕ್ಷತ್ರ ಆಗಿಂತ ಲೂಸಿಫರ್ಗೂ ಮಿಕ್ಕಿದ ಎಲ್ಲಾ ದೂತರುಗಳಿಗೆ ಏನ್ ಮಾಡ್ದಾಗೆ ನಾವೇನ್ ಮಾಡೋಣ, ಇವಾಗ ಮನುಷ್ಯನ ಯಾವ ತರ ಸೃಷ್ಟಿ ಮಾಡೋಣ, ನಮ್ಮ ಹೋಲಿಕೆಗೆ ನಮ್ಮ ಹೋಲಿಕೆ ಏನೇನೋ ಎಲ್ಲಾರು ಸೈಮಲ್ಟೇನಿಯಸ್ ಸೇರಿಸ್ಕೊಂಡು ನಮ್ಮ ತರ ಏನ್ ಮಾಡೋದು ಒಬ್ಬನ ಸೃಷ್ಟಿ ಮಾಡೋಣ ಅಂತ ಹೇಳ್ದಾಗೆ ಅದರ ಅದರಲ್ಲಿ ಇಂಡಿವಿಜುವಲ್ ಆಗಿ ಒಂದು 3-4 ಪರ್ಸನ್ಸ್ ಆಗಲಿ ಅಂತ ಹೇಳಂಗಿಲ್ಲ, ಕಲೆಕ್ಟಿವ್ ಆಗಿ ಏನ್ ಮಾಡೋದು ದೇವ್ರು ಏನ್ ಜಲ್ಸ ಅಡ್ರೆಸ್ ಮಾಡಿ ಹೇಳ್ದಾಗೆ. ಆಮೇಲೆ ಮಾನವನ ಸೃಷ್ಟಿ ಸಮಯದಲ್ಲಿ ಸೇರಿಸಿರುವ ವಿವರಣೆಗಳನ್ನು ಬಹುಶಃ ಇಲ್ಲಿ ಗಣನಿಗೆ ತಂದುಕೊಳ್ಳಬೇಕಾಗುವುದು. ಅದು ಹೇಳುವುದೇನೆಂದರೆ ಕರ್ತನಾದ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು. ಅದೇ ನೋಡ್ಬೇಕು ಇಲ್ಲಿ ಇನ್ನೊಂದು ಟರ್ಮ್ ಏನಂತಂದ್ರೆ ದೇವರು ಮನುಷ್ಯನಿಗೆ ಸೃಷ್ಟಿ ಮಾಡಂತಂದ್ರೆ ನಾವ್ ಇದು ಆತ್ಮ ಕ್ಲಾಸ್ ಓದಿರಿ, ನೆಲದ ಮಣ್ಣಿನಿಂದ ಸೃಷ್ಟಿ ಮಾಡಿ ಏನಂತಾರ ಜೀವಶ್ವಾಸವನ್ನು ಕೂದರು ಅವಾಗೆಂತ ಬದುಕುವಂತ ಆತ್ಮನಾದನು ಅಂತ ಹೇಳ್ತಾರೆ. ಸದ್ಯ ನೋಡ್ಬೇಕಾದ್ರೆ ಏನಂತಾರೆ ಈ ಒಂದು ಕಾನ್ಸೆಪ್ಟ್ ಕೂಡ ನಾವು ಏನಂತಾರೆ ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದ್ರಿ ಅದರ ನೆಲದ ಮಣ್ಣಿನ ಅಂತಂದ್ರೆ ಭೂಮಿಲಿದಂತ ಎಲ್ಲಾ ಕೆಮಿಕಲ್ಸ್ ಇಂದ ಯಾರನ್ನು ಸೃಷ್ಟಿ ಮಾಡೋರೆ ಆದಾಮನ ಸೃಷ್ಟಿ ಮಾಡೋರೆ ಅವನಿಗೆ ಬದುಕೋದಿಕ್ಕೆ ಒಂದು ಅಧಿಕಾರ ಏನ್ ಮಾಡಿದ್ರೆ ದೇವ್ರು ಅವನಿಗೆ ಕೊಟ್ರು ಅಂತ ಹೇಳ್ತಾರೆ. ಅವಾಗ ಏನಾಗಿದ್ದವನು ಅವಾಗೆ ಅವನು ಜೀವಿಸುವಂತ ಒಂದು ಆತ್ಮನಾದ ಅಲ್ಲಿವರೆಗೆ ಏನಾಗಿದೆ ಡೆಡ್ ಸೋಲ್ ಅದರ. ಆಮೇಲೆ ತನ್ನ ಹಿಂದಿನ ಎಲ್ಲಾ ಕಾರ್ಯಗಳಲ್ಲಿ ಜೀವಿಗಳು ಎಷ್ಟೇ ಕ್ಷುಲ್ಲಕವಾದರೂ ಅವುಗಳಲ್ಲಿ ಯಾವುದು ಆತನಿಗೆ ಸರಿಯಾದ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸದೆ ಹೋದರೂ ಆತನನ್ನು ಮೆಚ್ಚದೆ ಹೋದರೂ ಆತನನ್ನು ಅರಿಯದೆ ಹೋದರೂ ಸಹ ದೇವರುಗಳು ಅವುಗಳಿಂದ ಮಹಿಮೆ ಪಟ್ಟನು. ದೇವರ ಉದ್ದೇಶಕ್ಕೆ ಇವೆಲ್ಲವುಗಳು ಮೊದಲೇ ವೇದ್ಯವಾಗಿತ್ತು. ಆದುದರಿಂದ ಈ ಲೋಕದ ಎಲ್ಲಾ ಪ್ರಾಣಿ ಜೀವಿಗಳ ಸೃಷ್ಟಿಯಲ್ಲಿ ಅತ್ಯುತ್ತಮ ಕೃತಿ ಎಂದು ಸಂಕಲ್ಪಿಸಿದ ಮಾನವನಿಗಾಗಿ ಸಿದ್ಧತೆ ನಡೆದಿತ್ತು. ಅದೇ ಹೇಳ್ತಾರೆ ಇದಕ್ಕಿಂತ ಮುಂಚೆ ಮಾಡಿದಂತ ಎಲ್ಲಾ ಸೃಷ್ಟಿಗಳು ಏನ್ರಿ ಅದೆಲ್ಲ ಅದು ಸೂಪರ್ ಆಗಿತ್ತು ಅಂತ ಹೇಳ್ತಾರೆ. ಯಾವ ತರ ಅಂದ್ರೆ ದೇವರೊಂದು ಪರಲೋಕದಲ್ಲಿ ಎಲ್ಲ ಸೃಷ್ಟಿಗಳು ಕಂಪೇರ್ ಮಾಡಿದ್ರೆ ಹೆಂಗಿದೆ ಅಂತ ಹೇಳಿ ಟೋಟಲ್ ಆಗಿ ಡಿಫ್ರೆಂಟ್ ಆಗಿತ್ತಂತೆ ಅಂದ್ರ ಎಷ್ಟೇ ಡಿಫ್ರೆಂಟ್ ಆಗಿದ್ರು ಸರಿ ಎಷ್ಟೇ ತುಂಬಾ ಸುಂದರವಾಗಿದ್ರು ಸರಿ ಈ ಸೃಷ್ಟಿಗಳು ದೇವ್ರಿಗೆ ಏನು ಕೊಡ್ತಾ ಇಲ್ಲಂತೆ ಒಂದು ಗೌರವ ಆಗ್ಲಿ ಅಥವಾ ದೇವರಿಗೆ ಒಂದು ಗ್ರಾಟಿಟ್ಯೂಡ್ ಅಥವಾ ದೇವ್ರನ್ನ ಅಪ್ರಿಷಿಯೇಟ್ ಮಾಡೋ ಇಲ್ಲ ಆಗ್ತಾ ಇತ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಇಲ್ಲ ಬುದ್ಧಿ ಸ್ವಾಧೀನ ಏನಿಲ್ಲ ಮನುಷ್ಯನಿಗಿರಂತ ತಿಳುವಳಿಕೆನಿಲ್ಲ ಅವುಗಳಿಗೆ ಇರಲಿಲ್ಲ. ಅದಕ್ಕೆ ಹೊಡಬೇಕಾದ್ರೆ ಅವೆಲ್ಲ ಚೆನ್ನಾಗಿದ್ರು ಸರಿ ಈ ರೀತಿ ಕಂಪೇರ್ ಮಾಡಿದ್ರೆ ಮ್ಯಾನ್ ಆಫ್ ದಿ ಡಿಫ್ರೆಂಟ್ ಕ್ರಿಯೇಷನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಾಣಿಗಳು ತಾನೇ ದೇವ್ರೇ ಮಾಡಿದ್ರೆ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಬದುಕುವ ಪ್ರಾಣಿ ಆದನು ಅಂತ ಹೇಳೋದು. ಏನಕ್ಕೆ ಅಂದ್ರೆ ಪ್ರಾಣಿ ತಾನೇ ಹೇಳ್ತದೆ ಕೆಲವೊಂದು ಫೀಚರ್ಸ್ ಮನುಷ್ಯನಿಗಿದೆ, ಆದ್ರೆ ಏನ್ ಸುಪೀರಿಯರ್ ಬೀಯಿಂಗ್ ಅಂತಂದ್ರೆ ಇವನ್ ರೀಸನ್ ಔಟ್ ಮಾಡ್ಬೋದು. ಅದಕ್ಕೆ ಪ್ರಸಂಗ ಹೇಳ್ತಾರೆ ಮುಂದೆ ಮನುಷ್ಯನಿಗೂ ಮತ್ತೆ ಪ್ರಾಣಿಗಳಿಗೂ ಏನು ಶ್ರೇಷ್ಠತೆ ಅಂದ್ರೆ ಎಲ್ಲರಿಗೂ ಸಂಭವ ಒಂದೇ ಸಂಭವ ಆಗ್ತದೆ, ಎಲ್ಲರಿಗೂ ಒಂದೇ ಸ್ಥಳಕ್ಕೆ ಹೋಗ್ತಾರೆ, ಎಲ್ಲರಿಗೂ ಜೀವಶ್ವಾಸ ಒಂದೇ ಅಂತಂದ್ಬಿಟ್ಟು ಅಂದ್ರ ಜೀವಶ್ವಾಸದಲ್ಲಿ ಏನ್ ಮಾಡಿದ್ರೆ ದೇವರು ವ್ಯತ್ಯಾಸ ಮಾಡ್ಕೋಲ್ಲ ಯಾವ್ದ್ರಲ್ಲಿ ಅಂದ್ರೆ ಮನುಷ್ಯನ ಬಾಡಿ ಆರ್ಗನೈಸಮ್ ನಲ್ಲಿ ಅದರ ಮನುಷ್ಯನ ಏನ್ ಮಾಡೋ ಆತರ ಮೆಂಟಲ್ ಕೆಪಾಸಿಟಿ ಇಟ್ಬಿಟ್ಟು ಏನ್ ಮಾಡೋ ದೇವರನ್ನು ಸೃಷ್ಟಿ ಮಾಡೋರಂತೆ. ಅದೇ ನೋಡಿ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ ಓದಿಸ್ತಾರೆ ವಾಲ್ಯೂಮ್ ನೀರಿನಲ್ಲಿ
ಭೂಮಿಯಲ್ಲಿ ತುಂಬಿಕೊಳ್ಳಲಿ ಅಥವಾ ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ ಎಂದಾಗಲಿ ಮಾನವನ ಸೃಷ್ಟಿಯಲ್ಲಿ ಹೇಳಲಿಲ್ಲ. ನೋಡ್ರ, ಮಾನವನ ಸೃಷ್ಟಿಗಳಲ್ಲಿ ಈ ತರ ಎವಲ್ಯೂಷನ್ ತಿರು ಹೇಳಿಲ್ವಂತೆ. ಆದರೆ ಇದಕ್ಕೆ ಬದಲಾಗಿ ಮಾನವನು ಆತನನ್ನು ಉಂಟು ಮಾಡಿದವನ ಒಂದು ವಿಶೇಷ ಸೃಷ್ಟಿಯೋ ಎಂಬಂತೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು ಎಂದು ದಾಖಲಿಸಲಾಗಿದೆ. ಇಲ್ಲಿ ಎಲೋಹಿಂನ ಸ್ವರೂಪವೆಂದಾಗಲಿ ಅಥವಾ ಯಹೋವನ ಸ್ವರೂಪವೆಂದಾಗಲಿ ಅರ್ಥ ಮಾಡಿಕೊಳ್ಳುವ ವಿಚಾರವಿಲ್ಲ. ಯಹೋವನ ಮಕ್ಕಳಾದ ಎಲೋಹಿಂಗಳು ತಮ್ಮ ಆಲೋಚನೆಯಲ್ಲಿಯೂ ಮತ್ತು ನೈತಿಕ ಬುದ್ಧಿವಂತಿಕೆಯಲ್ಲಿಯೂ ಆತನಂತೆ ಇರಲಿಲ್ಲವೋ? ಅದೇನು ಹೇಳ್ತಾರೆ ಇವಾಗ ಅಲ್ಲಿ ಎಲೋಹಿಂ ಅಂತ ವಾರ್ತೆ ಬರ್ತಾರಲ್ಲ, ಅದಕ್ಕೆ ನೋಡ್ಬೇಕಾದ್ರೆ ಏನಪ್ಪ ಅಂದ್ರೆ ಮನುಷ್ಯನ ದೇವರು ದೇವ್ರ ತರ ಸೃಷ್ಟಿ ಮಾಡ ದೇವ್ರಗಳ ತರ ಸೃಷ್ಟಿ ಮಾಡಿದ್ರ ಅಂತ ಒಂದು ತಗೊಂಡಾನೆ ಅವನ ಆರ್ಗ್ಯುಮೆಂಟ್ಗೆ. ಅದು ಎರಡು ಹೇಳೋದಲ್ಲಿ ಇಲ್ಲ, ತಪ್ಪು ಇಲ್ಲ. ಯಾಕಂದ್ರೆ ದೇವರು ತನ್ನ ದೂತಗಳನ್ನ ಯಾವ ತರ ಸೃಷ್ಟಿ ಮಾಡವ್ರೆ, ತನ್ನ ಹೋಲಿಕೆಲ್ಲೇ ಮಾಡಿರ್ತ ಸೃಷ್ಟಿ ಮಾಡಿದ್ರು. ಇವನ್ ಯೇಸು ಕ್ರಿಸ್ತ ನೋಡ್ಬೇಕಾದ್ರೆ ಅವ್ರ ಏನಾಗಿದ್ರೆ ದೇವ್ರಿಗೆ ಒಂದು ತತ್ ಸ್ವರೂಪ, ಅದ್ರ ಹಂಗೆ ರೀತಿ ನೋಡ್ಬೇಕಾದ್ರೆ ಇವನ್ ದೂತಗಳು ಕೂಡ ಯಾರ ಸ್ವರೂಪದಲ್ಲಿದ್ದಾರೆ, ದೇವ್ರ ಸ್ವರೂಪದಲ್ಲಿದ್ದಾರೆ. ಅದೇ ತರ ಮನುಷ್ಯನ ಮಾಡಿರ್ತ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿ ಹಂಗಿರ್ಬೇಕಾದ್ರೆ ಅದನ್ನ ಆತರ ಕನ್ಸಿಡರ್ ಮಾಡೋದನ್ನೇ ಇಲ್ಲ, ಏನು ತಪ್ಪೇನೋ ಆಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಏನಪ್ಪ ಏನದು ಹೋಲಿಕೆ ಅಂತಂದರೆ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ ಅಂತಾರೆ, ಆ್ಯಂಡ್ ಇನ್ ಇಸ್ ಲೈಕ್ನೆಸ್ ಇನ್ ರೆಸ್ಪೆಕ್ಟ್ ಟು ರೀಸನಿಂಗ್ ಪವರ್ ಆ್ಯಂಡ್ ಮಾರಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ. ಏನಂದ್ರೆ ರೀಸನಿಂಗ್ ಪವರ್ ಹೋಲಿಕೆ ಅಂತಂದೇನೋ ದೇವ್ರು ಯಾವ ಥರ ಇದಾರೋ ಲಿಟ್ರಲ್ ಆಗಿ ಅದೇ ಥರ ಏನು ಮಾಡೋಕ್ಕೆ ಮನುಷ್ಯನ ಸೃಷ್ಟಿ ಮಾಡೋಕೆ ಹೋಗಿಲ್ಲ. ಅದೇ ಹೇಳ್ತಾರೆ ಯಾವ ಹೋಲಿಕೆ ಅಂತಂದರೆ ರೀಸನಿಂಗ್ ಪವರ್ ಅದರ ಆಲೋಚನೆ ಬುದ್ಧಿಶಕ್ತಿ ಅದರ ಒಂದು ತಿಳುವಳಿಕೆ ಒಂದು ಜ್ಞಾನ ಒಂದು ಅದರ ಚಿಂತೆ ಮಾಡೋಂಥದ್ದು ಯೋಚನೆ ಮಾಡೋಂಥದ್ದು ಕೆಪಾಸಿಟಿ ಯಾರು ಕೊಟ್ಟವ್ರೆ ಆ ಮನುಷ್ಯನ ಬಿಟ್ಟು. ಇದೇ ಥರ ಏನ್ಮಾಡೋದು ದೇವರು ದೂತ್ರಗಳಿಗೆ ಕೊಟ್ಟಿರೋದು ಅಂದ್ರೆ ಆ ದೂತ್ರಗಳಿಗೆ ಏನಂತಾರೆ ಒಂದು ಆಲೋಚನೆ ಒಂದು ಶಕ್ತಿ ಕೊಟ್ಟವ್ರೆ ಅಂದ್ರೆ ಅವ್ರೇನ್ ಮಾಡ್ಬೋದು ಏನೋ ಹೇಳಿದ್ರೆ ಸ್ವಲ್ಪ ಥಿಂಕ್ ಮಾಡ್ಬೋದು ಆ ಥಿಂಕು ಥಾಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಡಿಸಿಷನ್ ತೊಗೊಂಡಿದೆ ಅವನಿಗೆ ಕೆಪಾಸಿಟಿ ಕೊಟ್ಟವ್ರೆ. ದೇವ್ರೇ ಮಾಡೋದು ದೂತ್ರಗಳ ರೋಬೋಟ್ ಥರ ಮಾಡೋಕೆ ಹೋಗಿಲ್ಲ. ಇದೇ ಥರ ದೇವ್ರೇ ಮಾಡಿದ್ದು ಮನುಷ್ಯನ ಸೃಷ್ಟಿ ಮಾಡಿದ ಲೈಫ್ನೆಸ್ ಅನ್ನೋ ತನ್ನ ಹೋಲಿಕೆನೇನೋ ಇದು ಹೋಲಿಕೆ ಮಾಂಸದಲ್ಲಿ ಲಿಟ್ರಲ್ ಆಗಿ ಇದೇ ಥರ ಡಿಟ್ಟೋ ಜೆರಾಕ್ಸ್ ಆಗಿ ಮಾಡೋಕೆ ಹೋಗಿದ್ದ ಮಾಡೋಕೆ ಹೋಗಿಲ್ಲ ಅಂತಾರೆ. ಅದರ ಏನರ್ಥ ದೇವ್ರು ಯಾವ ಥರ ಒಂದು ಹೊರಗೆ ಇದೆ ಆಲೋಚನಾ ಶಕ್ತಿ ಇದೆಯೋ ಇದೇ ಥರ ಆಲೋಚನಾ ಶಕ್ತಿ ಉಳ್ಳವನ ಯಾರು ಸೃಷ್ಟಿ ಮಾಡಿರೋದ ಮನುಷ್ಯನ. ಆಮೇಲೆ ನೋಡ್ರ ಅದ್ ಹೇಳ್ತಾರೆ ಅಂದ್ರೆ ನಾವು ಸ್ವರೂಪ ಅಂತ ಹೇಳಿದ ತಕ್ಷಣ ಫ್ಲೆಶ್ ಅಲ್ಲಿ ತರ ತಿಳ್ಕೊಂಡ್ಬಾರ್ದು ಅಂತ ಹೇಳ್ತಾರೆ. ಸಂಶಯಾತೀತವಾಗಿ ಅದು ದೇವರು ಇಡೀ ವಿಶ್ವಕ್ಕೆ ಅರಸನಾಗಿರುವಂತೆ ಮನುಷ್ಯನು ಭೂಲೋಕದ ಮತ್ತು ಅದರಲ್ಲಿ ತುಂಬಿರುವ ಎಲ್ಲಾ ಜೀವಿಗಳಿಗೂ ಅರಸನಾಗಿದ್ದಾನೆ. ಅದೇನ್ ಹೇಳ್ಬೇಕಾದ್ರೆ ಹೇಳ್ತಾರೆ ಏನ್ ಏನ್ ಲೈಕ್ನೆಸ್ ಏನ್ ಇಮೇಜ್ ಅಂತಂದ್ರೆ ದೇವ್ರಿಗಿರಂತ ಏನಂತಾರೆ ಕ್ಯಾರೆಕ್ಟರ್ಗಳು ಇದನ್ನ ಯಾರಲ್ಲಿ ತುಂಬಿದ್ರಂತೆ ಮನುಷ್ಯನಲ್ಲಿ ತುಂಬಿದ್ರು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರಿಗೆ ನಾಲ್ಕು ಕ್ಯಾರೆಕ್ಟರ್ಗಳಿದೆ ಅದರ ರಿಲೇಷನ್ ಗೊತ್ತಿಲ್ಲ. ಏನಂದ್ರೆ ಏನಿದೆ ಹೇಳಿದ್ದ ನಾಲ್ಕು ಜೀವಿಗಳು ಪ್ರಕಟಣೆಯಲ್ಲಿ ಯಾವ್ದು ಜ್ಞಾನ ಆಮೇಲೆ ಬಲ ಆಮೇಲೆ ಪ್ರೀತಿ ಆಮೇಲೆ ಫಸ್ಟ್ ಏನ್ ಬರ್ತಾರೆ ಯಾವ ಪ್ರಾಣಿ ಬರ್ತಾರೆ ಫಸ್ಟ್ ಬರುತ್ತೆ ಅದು ಸಿಂಹ. ಅದರ ಸಿಂಹ ಏನಕ್ಕೆ ಸ್ಟ್ರೆಂತ್ ಅದರ ಪವರ್ ಅದರ ನೆಕ್ಸ್ಟ್ ಎರಡನೇದು ಏನು ಯಾವ್ದು ಬರ್ತಾರೆ ಎರಡ ಪಕ್ಷಿನ ಎರಡನೇದ್ರೆ ಏನಂತಾರೆ ಹೋರಿ ಅದರ ಕಾಫ್ ಅದರ ಏನಂತಾರೆ ಅದಕ್ಕೆ ಏನಕ್ಕೆ ಅಂದರೆ ಒಂದು ನೀತಿ ಅದರ ಮೂರನೇದು ಏನದು ಮನುಷ್ಯನ ಮುಖ ಅದೇ ಪ್ರೀತಿ ನಾಲ್ಕನೇ ಅಂದರೆ ಹಾರಡುವ ಹಾರುವಂಥ ಎರಡ ಪಕ್ಷಿ ಅಂದರೆ ಜ್ಞಾನ. ಅದನ್ನಾದರೆ ಈ ನಾಲ್ಕು ಗುಣಗಳನ್ನ ದೇವ್ರು ಯಾರಲ್ಲಿ ಇಟ್ಟಿದ್ದಾರೆ ಮನುಷ್ಯನ ಇಟ್ಟಾರೆ. ದೇವ್ರಿಗೆ ಇದೇ ಥರ ಗುಣ ಐತೆ ಮರ ಇಲ್ಲ ಎಲ್ಲ ಋತುಗಳು ಈ ಥರ ಗುಣಗಳು ಇಟ್ಬಿಟ್ಟಾರೆ. ಈ ಒಂದು ಗುಣದ ಆಧಾರದ ಮೇಲೆ ಅಂತಾರೆ ಇಮೇಜ್ ಅಂತ ಕರೆಯೋದು ದೇವ್ರ ಸ್ವರೂಪ ಅಂದ್ರೇನೋ ಇವೆಲ್ಲ ಒಂದು ಗುಣಗಳು ಉಳ್ಳವನಾಗಿ ದೇವ್ರೇನ್ ಮಾಡಿದ್ರು ಮನುಷ್ಯನ ಯಾವ ಯಾವ ಇಲ್ಲ ಮಾಡಿದ್ರು ನೇಚರಲ್ಲಿ ಅಂದರೆ ಅಂದರೆ ಒಂದು ಮಾಂಸದಲ್ಲಿ ಅದರ ದೇವ್ರಿಗಿದ್ರೆ ಆತ್ಮಿಕ ಸ್ವರೂಪದಲ್ಲಿ ಅಲ್ಲರ ಅವ್ರಿಗೊಂದು ದೇಹ ಇದೆಯೇ ಅವ್ರಿಗೊಂದು ದೇಹ ಇದೆ ಅದರ ಅವರು ಅವ್ರಿಗೆ ಇದೆ ದೇಹ ಜೊತೆಗೆ ಜೀವಶ್ವಾಸ ಇದೆ ಅದರ ಆ ಜೀವಶ್ವಾಸಕ್ಕೆ ಅವ್ರು ಯಾರ ಮೇಲೆ ಡಿಪೆಂಡ್ ಆಗೋ ನೆಸೆಸರಿ ಇಲ್ಲ ಅದು ಅವರಲ್ಲೇನಾಗಿದೆ ಜೀವಕ್ಕೆ ಉತ್ತು ಇದು ಫೌಂಟನ್ ಯಾರು ಅವರು ಅದರ ಇದೇ ಥರ ಮನುಷ್ಯನ ಸೃಷ್ಟಿ ಮಾಡಿದ್ರು. ಆದರೆ ಏನಂತ ಡಿಫ್ರೆನ್ಸ್ ಅಂದರೆ ಅವ್ರ ಆತ್ಮಿಕ ಶರೀರದಲ್ಲಿದ್ದಾರೆ ದೈವಿಕ ಶರೀರ ಇವರೆಂಥ ಶರೀರ ಮಾಂಸಿಕ ಶರೀರ ಅದರ ಪ್ರಾಣಿಗಳಿಗೆ ಹಿಂಗಿತ್ತು ಅದೇ ಥರ ಅದೇ ಥರ ಇದಂತ ಒಂದು ಮಾಂಸಿಕ ಶರೀರ ಅದರ ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಎರಡನೇ ಲೈಕ್ನೆಸ್ ಏನು ಹೇಳ್ತಾರೆ ಅಂದರೆ ಯಾವುದಂತಂದ್ರೆ ದೇವರು ಅಂದರೆ ಇಡೀ ಯೂನಿವರ್ಸ್ಗೆ ಅಂದರೆ ಅವ್ರ ರಾಜ ಕರೆಕ್ಟ ಇಡೀ ಒಂದು ಅಂದರೆ ಆ ಒಂದು ಭೂಮಂಡಲಕ್ಕೆ ಆ ಫುಲ್ ಏನಂತಾರೆ ಏನಂತಾರೆ
ವಿಶ್ವಕ್ಕೆ ವಿಶ್ವಕ್ಕೆ ಏನ್ರಿ ಅವರು ಒಬ್ಬ ದೊರೆ ಅಲ್ವರ ಅರಸನಾಗಿದ್ದಾನೆ ನೋಡ್ತಿದ್ರೆ. ಇದೇ ತರ ದೇವ್ರೇ ಮಾಡಿದ್ರು ಮನುಷ್ಯನ ಒಂದು ಅರಸನಾಗಿ ಮಾಡಿದ್ರು ಅಂತಾರೆ. ಏನಕ್ಕೆ ಅರಸ ಅಂದ್ರೆ ಈ ಭೂಮಿಗೆ ಏನ್ರಿ ಅವರು ಅವರು ಅರಸ ಅಂತ ಹೇಳ್ತಾರೆ. ಅದರ ಅದಕ್ಕೆ ಎಸೆ ತಾನೇನು ಆಸೆ ಪಟ್ಟ ನಾನು ಉನ್ನತ ಉನ್ನತನಿಗೆ ಸರಿ ಸಮಾನವಾಗ್ತೀನಿ ಅದರ ಉನ್ನತ ಮೇಘ ಮಂಡಲ ಮೇಲೆ ಹೋಗಿ ಏನಂತ ಸಿಂಹಾಸನ ಏನ್ ಮಾಡ್ತೀನಿ ನೀನು ನಾನು ಇದು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿದ್ರ. ಅದು ಏನ್ ಹೇಳ್ತಾ ಇವನು ಏನಂತಾರೆ ದೇವರು ಯಾವ ತರ ಒಂದು ಕಿಂಗ್ಶಿಪ್ ಎಲ್ಲ ಮೇಂಟೈನ್ ಮಾಡಿದಾರ ಯಾವ ತರ ಒಂದು ಏನಂತಾರೆ ಒಂದು ಥ್ರೋನ್ ಥ್ರೋನ್ ಏನು ಸೀಟ್ ಆಫ್ ಅಥಾರಿಟಿ ಕುಯ್ಕೊಂಡು ಯಾವ ತರ ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರ ಎಲ್ಲ ಯಾವ ರೀತಿ ಇವ್ರ ಕಂಟ್ರೋಲ್ ಇದಾರ ಏನ್ರಿ. ಇದೇ ತರ ಒಂದು ಕಂಟ್ರೋಲ್ ಯಾರು ಕೊಟ್ಟಿದ್ರು ದೇವರು ಆದಾಮ ಅದರ. ಸೊ ಆದಾಮ್ ಕೊಡ್ಬೇಕಾದ್ರೆ ಇವಾಗೇನಾಯ್ತು ಅಯ್ಯೋ ಇವಾಗ ಎಲ್ಲಾರು ಕೊಟ್ಬಿಟ್ಟವ್ರೆ ಅದರ ಎಂತ ದೇವ್ರ ಸುಪ್ಪಿದೆಯರು ಅದರ ಅವ್ರಕ್ಕಿಂತ ಉನ್ನತವಾದ ಯಾರಿಲ್ಲ. ನೆಕ್ಸ್ಟ್ ತುಂಬಾ ಲಾಸ್ಟ್ ತುಂಬಾ ಇನ್ಫೀರಿಯರ್ ತುಂಬಾ ಲಾಸ್ಟ್ ಅಲ್ಲಿ ಇರೋದು ಯಾರು ಆಡಮ್ ಅದರ. ಸೊ ಫಸ್ಟ್ ಅವ್ರಿಗೆ ಇವೆಲ್ಲ ಪವರ್ ಇದೆ ಲಾಸ್ಟ್ ಅವ್ರಿಗೆ ಇದೆ ಇವೆಲ್ಲ ಪವರ್ ಇದೆ ಅದರ. ಅಂದ್ರೆ ಇವ್ರ ಜೊತೆಗಿದ್ದವ್ರು ಒಬ್ರಿಗೇನಿಲ್ಲ ಆ ಪವರ್ ಇಲ್ವಲ್ಲ ಅಂತ ಅದಕ್ಕೆ ಏನ್ ಮಾಡ್ತಾರೆ ಓ ಇದು ದೇವ್ರ ಹೊಸ್ದಾಗ ಸೃಷ್ಟಿ ಮಾಡ್ಬಿಟ್ರಲ್ಲ ಇದನ್ನೇನ್ ಮಾಡೋದು ನಾವು ಇದನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ ನಾವೇ ಆಗ್ಬಿಡ್ತೀರಿ ಇವ್ರ ಬದಲಾಗಿ ನಾವು ರಾಜ ಆಗ್ಬಿಡ್ತೀರಿ ಅಂತ ಮಾಡ್ತಾರೆ ಅವಾಗ ಇದು ಮಾಡ್ಕೊತಾರೆ ಅಂತ. ಅದೇ ನೋಡ್ತೀವಿ ಒನ್ ಆಫ್ ದ ಎಂತಂದ್ರೆ ರೀಸನ್ಸ್ ಏನಂದ್ರೆ ದೇವ್ರ ಸೃಷ್ಟಿ ಮಾಡ್ಬೇಕಾದ್ರೆ ಮನುಷ್ಯನ ಮಾಡ್ಬಿಟ್ರಂತೆ ರಾಜನ್ ತರ ಹಂಗೆ ಅವ್ನಿಗೆ ಏನ್ತಾರೆ ಅವ್ನ ತಲೆ ಮೇಲೆ ಕ್ರೀಟ ಬರೀ ಇಟ್ಟಿದ್ರಂತೆ ನೋಡಿ ಕೀರ್ತನೆ 8ನೇ ಅಧ್ಯಾಯದಲ್ಲಿ ಕೀರ್ತನೆ 8:5 ನೋಡಿ ದೇವ್ರವನ್ಗೆ ನೋಡ್ರ ದೇವದೂತರಿಗಿಂತ ಸ್ವಲ್ಪನೇ ಕಮ್ಮಿ ಅಂತೆ ಅದರ. ಏನಪ್ಪ ಡಿಫ್ರೆನ್ಸ್ ಅಂದ್ರೆ ನಮಗೆ ಮಾಂಸಿಕ ಶರೀರ ಅವ್ರಿಗೆಂತ ಶರೀರ ಆತ್ಮಿಕ ಶರೀರ ಎಲ್ಲ ರೀಸನಿಂಗ್ ಕೆಪಾಸಿಟಿ ಸೇಮೆ ಅದರ. ನಾವು ಯೋಚನೆ ಮಾಡೋ ರೀತಿಲಿ ಅವ್ರೇನು ಮಾಡೋದು ಅವರು ಯೋಚನೆ ಮಾಡೋದು ಅದರ. ನಾವು ಉಸಾಡೋ ರೀತಿಲಿ ಅವ್ರೇನು ಮಾಡೋದು ಉಸಾಡೋದು. ನಾವು ಜೀವಕ್ಕಾಗಿ ದೇವ್ರ ಮೇಲೆ ಡಿಪೆಂಡ್ ಆಗಿದ್ದೀರಿ ಆಯ್ತಾ ಅವ್ರು ಕೂಡ ದೇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಅದು ಏನು ಡಿಫ್ರೆನ್ಸ್ ಅಂದರೆ ಅವ್ರೇನ್ರಿ ನಮ್ಮ ಭೂಮಿ ಅಟ್ಮಾಸ್ಫಿಯರ್ ಬಿಟ್ಟು ಹಂಗೇನಾಗ್ಬೋದು ಎಲ್ಲ ಕಡೆ ತಿರುಗಾಡ್ಬೋದು ನಮಗೇನಿಲ್ಲ ನಮಗೆ ಲಿಮಿಟೇಷನ್ಸ್ ಇದೆ ಅದರ. ಅದಕ್ಕೆ ಸ್ವಲ್ಪ ಕಮ್ಮಿಯಾಗಿ ನೀವು ಸೃಷ್ಟಿ ಮಾಡಲ್ಪಟ್ಟಿದ್ಯಾ. ನೋಡ್ರ ಪ್ರಭಾವ ಮಾನ ಅದರ ಪ್ರಭಾವ ಮಾನವನ್ನ ಏನ್ ಮಾಡ್ರಂತೆ ದೇವ್ರವನ್ಗೆ ಕಿರೀಟವಾಗಿ ಇಟ್ಬಿಟ್ರಂತೆ ಅದರ. ಪ್ರಭಾವ ಮಾನ ಘನತೆ ಗೌರವ ಅದರ ಒಂದು ರಾಜಂತರ ಮಾಡೋರಂತೆ. ಆಮ್ ನೆಕ್ಸ್ಟ್ ಎಲ್ಲಾ ವಸ್ತುಗಳ ಮೇಲೆ ಭೂಮಿಯಲ್ಲಿರಂತ ಎಲ್ಲಾ ವಸ್ತುಗಳ ಮೇಲೆ ಯಾರಂತಪ್ಪ ರಾಜ ಆದಾಮ್ ಅದೇ ಮನುಷ್ಯ ವಶ ಪಡ್ಕೊಳಕ್ಕೆ ಭೂಮಿಯಲ್ಲಿ ಆಗದಿರಂತ ವಸ್ತುಗಳು ಕ್ರಿಯೆಗಳು ಯಾವುದೋ ಇಲ್ಲ. ಅದ್ರ ಈ ಕ್ಯಾನ್ ಟೇಕ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್ ಅದರ ಯಾವುದೋ ಅಂಕೇಲಿ ಆಗೋದಿಲ್ಲ ಅಂತ ಅಂಬಿಟ್ಟಿಲ್ಲ ಅದರ. ಈವನ್ ಎಲ್ಲಾ ಪ್ರಾಣಿಗಳನ್ನೇ ಮಾಡೋದು ಅವನು ಟೇಮ್ ಮಾಡ್ಬೋದು ಹೇಳ್ತಲ್ಲ ಯಾಕೊಬ್ಬದು ಹೇಳ್ತಲ್ಲ ಮನುಷ್ಯ ಏನ್ ಮಾಡ್ತಾರಂತೆ ಎಲ್ಲಾ ಪ್ರಾಣಿಗಳನ್ನೇ ಮಾಡ್ತಾರಂತೆ ಅಲ್ಲಿ ಕಂಟ್ರೋಲ್ ಮಾಡ್ತಾನೆ ಅದರ. ಆದ್ರೆ ನಾಲ್ಗೆನ್ ಮಾತ್ರ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಲ್ಲ ಕಂಪ್ಯಾರಿಸನ್ ಅದರ. ಮನುಷ್ಯ ಏನ್ ಕಂಟ್ರೋಲ್ ಮಾಡ್ಬೋದು ಕಂಟ್ರೋಲ್ ಮಾಡಕ್ ಆಗದಿರೋ ಪ್ರಾಣಿನೇ ಇಲ್ಲ ಅದರ. ಝೂದಲ್ಲಿ ಹೋದ್ರೆ ನೋಡ್ತಾರೆ ಇವನ್ ಸಿಂಹನ ಕೂಡ ಮಾಡ್ತಾರೆ ಮುಂಬೈ ತರ ಆಟಾಡ್ಸ್ಬಿಡ್ತಾರೆ ಅದರ. ಸೊ ಅದೆಲ್ಲ ಕೆಪಾಸಿಟಿ ಯಾರಿಗಿದೆ ಮನುಷ್ಯನಿಗಿದೆ ಅದರ. ಅಷ್ಟೊಂದು ಪವರ್ ಏನ್ ಮಾಡೋದು ದೇವ್ರು ಮನುಷ್ಯನಿಗೆ ಕೊಟ್ಟಾರಂತೆ ಅದರ. ಅದನ್ನ ಹೇಳ್ತಾರೆ ಎಲ್ಲಾದ್ಮೇಲೆ ದೊರೆತನ ಮಾಡೋಕೆ ನಿಂಗೆ ಅಧಿಕಾರ ಕೊಟ್ಟಿದ್ದೀನಿ. ಆಮೇಲೆ ನೋಡ್ರಿ ಏನ್ರಿ ಎಲ್ಲಾ ಕುರಿ ದನಗಳು ಮಾತ್ರ ಅಲ್ಲ ಮನೆ ಸಾಕ್ತಾ ಇರಲ್ಲ ಕ್ಯಾಟಲ್ ಅವಾಗ ಹೋದಲ್ಲ ಮೂರ್ ತರ ಜೀವಿಗಳು ಇದು ಮಾಡಿದ್ರು ಕಾಡು ಮೃಗಗಳು ಆಮೇಲೆ ಏನ್ರಿ ಆ ಕ್ರಿಮಿಕೀಟಗಳು ನೆಕ್ಸ್ಟ್ ಮೂರ್ ಏನ್ರಿ ಕ್ಯಾಟಲ್ ಅಂತಾರೆ ಸಾಕು ಪ್ರಾಣಿಗಳು ಅಂತ ಹೇಳ್ತಾರೆ. ಅದು ಅದರ ನೋಡಿ ಅದ ಮೇಲ್ ಮಾತ್ರ ಅಲ್ವಂತೆ ನೋಡಿ ಕಾಡು ಮೃಗಗಳ ಮೇಲೆ ಅಂತ ದೊರೆತನ ಕೊಟ್ಟಾರಂತೆ. ಆಮೇಲೆ ನೋಡ್ರ ಎಲ್ಲವೂ ಏನ್ ಮಾಡ್ಬಿಟ್ರ ದೇವ್ರು ಯಾರಿಗೆ ಯಾರು ಸಬ್ಮಿಟ್ ಮಾಡ್ಬಿಟ್ರೆ ಆದಾಮ್ಗೆ ಎಲ್ಲಾರು ಏನ್ ಮಾಡಕ್ಕ ಇವ್ರದ ಮಾತನ್ನ ಏನ್ ಮಾಡಕ್ಕ ಎಲ್ಲ ಕೇಳ್ತಾ ಹೋಗ್ಬೇಕು ಅಂತ ಅದ್ ಹೇಳ್ತಾರೆ. ನೆಕ್ಸ್ಟ್ ಓ ಲಾರ್ಡ್ ಹೌ ಎಕ್ಸಲೆಂಟ್ ಇಸ್ ದ ನೇಮ್ ಇನ್ ಆಲ್ ದ ಅರ್ತ್ ಅಲ್ವರ ಓದಿ ನೋಡ್ರ ಎಷ್ಟೋ ಮಹಿಮೆ ಉಳ್ಳದು ಅಲ್ವರ. ಆ ಮಹಿಮೆನ ಏನ್ತಾರೆ ಒಂದು ಘನತೆ ಗೌರವ ಕ್ರೀಟ್ ಆಗಿ ಯಾರ್ಕೋಬಿಟ್ರು ಆದಾಮ್ಗೆ ಕೊಟ್ರಂತೆ ಅಲ್ವರ. ಅದೇ ನೋಡಿ ನೆಕ್ಸ್ಟ್ ಹೇಳ್ತಾ ಬಾಲಿ ಏನ್ ನೋಡ್ತೀರಿ ಅದರ. ಅದೇ ನೋಡ್ಬೇಕಾದ್ರೆ ನಾವು ಈ ಡೆಫಿನೇಷನ್ ಓದ್ಬಿಟ್ಟು ಅಂದ್ರೆ ಇದು ಈ ಡೆಫಿನೇಷನ್ ಮತ್ತೆ ಇಲ್ಲಿರೋಂತ ಒಂದು ಇದಿಗೆ ಒಂದು ಆಲೋಚನೆ ನಾವು ಇದು ಮಾಡೋದಂದ್ರೆ ಈ ಲೋಕದಲ್ಲಿರೋಂಥ ಅನೇಕ ಕಾರ್ಯಗಳಿಗೆ ಏನಿದೆ ಅಂತೀವಲ್ಲ ದೊಡ್ಡ ಒಂದು ಬ್ಯಾಟಲ್ ಗ್ರೌಂಡ್ ತಾನೇ ಇದೆ ಅಂತ ಹೇಳ್ತಾರೆ. ಅದರ ಯಾವುದಿಗೆ ಈ ಮಾಡರ್ನ್ ಸೈನ್ಸ್
ಆಮೇಲೆ ಈ ಸೈಂಟಿಸ್ಟ್ಗಳು ಹೇಳೋಂಥದ್ದು ಈ ದೊಡ್ಡ ದೊಡ್ಡ ಫಿಲಾಸಫರ್ಗಳು ಹೇಳೋಂಥ ಒಂದು ಏನಂತಾರೆ ಮಾತುಗಳಿಗೇನೆ ಇದೆ ಇದು ಬೈಬಲು ಟೋಟಲ್ ಡಿಫ್ರೆಂಟ್ ಆಗಿದೆ ವ್ಯತ್ಯಾಸವಾಗಿದೆ ಅಂತ ಹೇಳ್ತಾರೆ ಅಲ್ಲರ ಹೆಂಗಿದೆ ಅಂತಂದರೆ ಇಟ್ ಈಸ್ ಆಲ್ಮೋಸ್ಟ್ ಎ ಡಿಬೇಟ್ ಲೈಕ್ ಥಿಂಗ್ ಅಂತ ಹೇಳ್ತಾರೆ ಒಂದು ಯುದ್ಧ ಭೂಮಿ ಥರ ಅಂತ ಹೇಳ್ತಾರೆ ಅಲ್ಲರ ಯಾವ ಥರ ಯುದ್ಧ ಭೂಮಿ ಇಬ್ಬರು ಜಗಳ ಆಡ್ತಾ ಇರ್ತಾರ ಇವ್ರು ಹೇಳೋದು ಅವ್ರು ಕೇಳಲ್ಲ ಅವ್ರು ಹೇಳೋದು ಇವ್ರು ಕೇಳೋ ಅದೇ ಜಗಳ ಆಗೋದು ಆ ಥರ ನೋಡ್ಬೇಕು ಇದು ಹೆಂಗಿದೆ ಒಂದು ಡಿಬೇಟ್ ಥರ ಪಾಯಿಂಟ್ ಅಂತ ಹೇಳ್ತಾರೆ ಈ ಬೈಬಲ್ನಲ್ಲಿ ಇರೋಂಥ ಇದಕ್ಕೆ ಆ ಕಾರ್ಯಕ್ಕೂ ಲೋಕಲ್ ಅಂತ ಕಾರ್ಯಕ್ಕೆ ಎರಡು ಎರಡು ವ್ಯತ್ಯಾಸ ಎರಡು ಏನಾಗೋದಿಲ್ಲ ಎರಡು ಅಂಡರ್ಸ್ಟ್ಯಾಂಡಿಂಗೇ ಬರೋದಿಲ್ಲ ಅಂತೆ ಹಾಂ ಆಮೇಲೆ ಹ್ಞೂ 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 ಈ ವಿಕಾಸ ನಾವು ತಗೊಂಡ್ಬಿಟ್ಟಾದ್ರೆ ಏನು ಎವಲ್ಯೂಷನ್ ಥಿಯರಿ ಕನ್ಸಿಡರ್ ಮಾಡ್ಬಿಟ್ಟಾದ್ರೆ ಆದಿಕಾಂಡದಿಂದ ಪ್ರಕಟಣೆವರೆಗೆ ಏನಾಗ್ಬಿಡ್ತದೆ ಎಲ್ಲ ಎಲ್ಲ ಸುಳ್ಳಾಗ್ಬಿಡ್ತದೆ ನೋಡ್ರೆ ಅದೇ ನೋಡ್ಬೇಕಾದ್ರೆ ಅಂತಾರೆ ಬೈಬಲ್ ಏನೋ ಸತ್ಯ ಅಂತ ಕನ್ಸಿಡರ್ ಮಾಡ್ಬಿಟ್ಟಂದ್ರೆ ಏನ್ರೀ ಈ ಲೋಕದಲ್ಲಿರೋಂಥ ಎಲ್ಲ ಕಾನ್ಸೆಪ್ಟ್ಸು ಈ ಎವಲ್ಯೂಷನ್ ತಿರಲಿ ಅನ್ನೋಂಗಲ್ಲ ಟೋಟಲಾಗೆ ಮನುಷ್ಯನಿಗೆ ಸಂಬಂಧವಾಗಿ ತೊಗೊಂಡಾದರೆ ಇವೆಲ್ಲ ಟೋಟಲಾಗಿ ಏನಾಗ್ತದೆ ಸುಳ್ಳಾದಂಗೆ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಕೆಲವೊಂದು ಕಾರಣಗಳು ಕೊಡ್ತಾರೆ ನೋಡಿ ಏನಕ್ಕೆ ಅಂತ ಮುಂದಕ್ಕೆ ಓದಿ ಹಾಂ ಅದೇನು ಹೇಳ್ತಾರೆ ಇದನ್ನ ಹೆಂಗೆ ನಾವು ನಾವು ಡಿಸಿಷನ್ ಹೆಂಗಪ್ಪ ತಗೊಬೋದು ಈ ಸೈಂಟಿಸ್ಟ್ ಹೇಳೋದು ತಪ್ಪು ಅಥವಾ ಬೈಬಲ್ ಹೇಳೋದು ಇದೇ ಸತ್ಯ ಇದನ್ನೇ ನಂಬೇಕಾಗಿರೋದು ಅಂತ ಹೆಂಗೆ ನಾವು ನಿರ್ಧಾರ ತೊಗೊಳೋದು ಅಂತಂದರೆ ನಾವು ಬರೀ ಬೈಬಲ್ನಲ್ಲಿ ಆದಿಕಾಂಡದಲ್ಲಿ ಕೊಟ್ಟಿರೋಂಥ ಮಾತುಗಳು ಮಾತ್ರ ಅಲ್ಲದೆ ಇನ್ನು ಅನೇಕ ಅಂಶಗಳೇನು ಮಾಡೋದು ನಾವು ಗಮನದಲ್ಲಿ ಇಟ್ಕೊಬೇಕು ಅಂತ ಹೇಳ್ತಾರೆ ಮುಖ್ಯವಾಗಿ ಫಸ್ಟ್ ಅಂಶ ಏನಂತಂದರೆ ದೇವರು ತನ್ನ ಮನುಷ್ಯನ ಯಾವ ಥರ ಸೃಷ್ಟಿ ಮಾಡೋದು ತನ್ನ ಹೋಲಿಕೆಯಲ್ಲಿ ಸೃಷ್ಟಿ ಮಾಡೋದಲ್ಲ ಆ ಒಂದು ಅಂಶ ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಖ್ಯವಾಗಿ ಸಾಕು ಆಮೇಲೆ ಅದು ಬಿಟ್ಟು ಬೇರೆ ಅನೇಕ ಒಂದು ಏನಂತಾರೆ ಆಲೋಚನೆಗಳು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಏನದು ನಾನು ನೆಕ್ಸ್ಟ್ ಹೇಳ್ತಾರೆ ಓದಿ ಹಾಂ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಂದ್ರೆ ಏನಪ್ಪ ದೇವ್ರ ಬಂದ್ಬಿಟ್ಟು ಮಂಗನಿಂದ ಮಾಡಿದ್ರೆ ದೇವ್ರ ಏನಕ್ಕೆ ತನ್ನ ಸ್ವರೂಪ ಅಂತ ಹೇಳ್ಬೇಕಾಯ್ತು ಹಂಗಾದ್ರೆ ಸ್ವರೂಪ ಅಂತ ಹೇಳೋದಕ್ಕೇನಿಲ್ಲ ಅರ್ಥನೇ ಅರ್ಥನೇ ಬರ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಅವ್ರು ಹಂಗೆ ತಗೊಂಬಿಟ್ಟಂದ್ರೆ ಎಂತ ದೇವ್ರು ಯಾವ ಲೆಕ್ಕಕ್ಕೆ ಆಗ್ಬಿಡ್ತಾರೆ ಹಂಗಾರೆ ಆ ಥರ ನಾವು ಕನ್ಸಿಡರ್ ಮಾಡೋಕ್ಕಾಗ್ತಾರೆ ಡೆಫಿನೆಟ್ ಆಗಿಲ್ಲ ಯಾಕಂದ್ರೆ ಈ ಹಿಮ್ಸೆಲ್ಫ್ ಇಸ್ ಇಂಟೆಲಿಜೆಂಟ್ ಬೀಯಿಂಗು ಯಾಕಂದ್ರೆ ಇವೆಲ್ಲ ಇಂಟೆಲಿಜೆಂಟ್ ಆಗಿ ದೇವ್ರು ಮಾಡೋರು ಅಂತಂದ್ರೆ ಆ ಖಂಡಿತವಾಗೋ ನಾವೆಲ್ಲ ನೆನೆಸ್ಕೊಂಡಾಗ ಅಥವಾ ಎವಲ್ಯೂಷನ್ ತಿರಿ ಹೇಳಿದಂಗೆ ಆ ಥರ ಇರೋದಕ್ಕೆ ಸಾಧ್ಯ ಇಲ್ಲ ಹಂಗಾರೆ ಅವ್ರಂಗಿಲ್ಲ ಅಂತಂದ್ರೆ ಇದನ್ನು ಕೂಡ ಹಿಂಗೆ ಉತ್ಪತ್ತಿ ಆಗೋದಕ್ಕೇನಿಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ತನ್ನ ಸ್ವರೂಪ ಅಂತ ಏನ್ಬಿಟ್ರು ಕ್ಲೀನಾಗೆ ಸ್ಪಷ್ಟವಾಗಿ ಹೇಳ್ಬಿಟ್ರು ಅದರ ಹಂಗಾರೆ ಅವರೆಷ್ಟು ಜ್ಞಾನಿನೋ ಅವರೆಷ್ಟು ಸುಂದರವಾಗಿದ್ದಾರೋ ಅದೇ ರೀತಿ ಏನು ಮಾಡಬೇಕು ಮನುಷ್ಯನ ಸೃಷ್ಟಿ ಮಾಡಿರಬೇಕು ಮೊದಲನೇ ಅಂಶ ಎರಡನೇದು ಹಂಗಾರೆ ಯೋಚನೆ ಮಾಡಿರ್ತೀನಿ ಒಂದು ಕೋಚಿನ ತೊಗೊಂಡ್ಬಿಟ್ಟು ಈಡೇನು ತೊಡ್ತಾರೆ ಅಂತಿಮ ಬಿಡಪ್ಪ ಅಂತ ಹೇಳಿದ್ರೆ ಅದೇನು ಅರ್ಥ ಇದೆಯಾ ಹಾಂ ಕೋಚಿನ ಹೇಳಿ ಮತ್ತೆ ಕೇಳು ಅಂತ ಹೇಳಿದ್ರೆ ಅರ್ಥ ಇದೆಯಾ ಅಂದರೆ ಯೋಚನೆ ಮಾಡಿ ಅದು ಅದೇಂತ ರೀಸನಬಲ್ ಥಾಟೇ ಬರಲ್ಲ ಹಂಗಾರೆ ದೇವ್ರ ಮನುಷ್ಯನ ದಡ್ಡನ ಥರ ಸೃಷ್ಟಿ ಮಾಡಿ ಪೆದ್ದಿನ ಥರ ಸೃಷ್ಟಿ ಮಾಡಿಬಿಟ್ಟು ಅವನಿಗೇನು ಗೊತ್ತಿಲ್ಲ ಅವ್ನ ತೊಡಗೆ ಅಂತ ಈಡೇನು ತೊಡ್ದಲ್ಲಿ ಇಟ್ಬಿಟ್ಟು ನೀನಂತ ನೀನು ವಿಕಾಸವಾಗಿ ಆಗ್ತಾ ಇರೋ ಉತ್ಪತ್ತಿ ಆಗ್ತಾ ಇರೋ ಹಂಗೆ ಡೆವಲಪ್ ಆಗ್ತಾ ಇರೋ ಹಂಗೆ ಏನಂತೆ ಒಂದು ಕಾಲದಲ್ಲಿ ಅಂತ ಐರನ್ ಏಜ್ ಸ್ಟೋನ್ ಏಜಿಂದ ಐರನ್ ಏಜಿಗೆ ಬತ್ತಿಯಾ ನೀನು ಗೋಲ್ಡನ್ ಏಜಿಗೆ ಬತ್ತಿಯಾ ಕಂಪ್ಯೂಟರ್ ಏಜಿಗೆ ಬತ್ತಿಯಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಈಡೇನು ತೊಡ್ದಲ್ಲಿ ಮಾತ್ರ ಅನ್ನೆ ಮಾಡ್ಬಿಡ ತಿನ್ನೋಕೋಬೇಡ ತಿನ್ನ ಏನ್ಬಿಟ್ಟಾಗ ಇರ್ತೇನೆ ನೀನು ಸತ್ಯಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಇರೋಂಥ ಬುದ್ಧಿನೇ ಇಲ್ಲ ಫಸ್ಟ್ ಆಫ್ ಆಲ್ ಯೋಚನೆ ಮಾಡ್ರಿ ಅದು ಹೇಳ್ತಾರಲ್ಲ ಸೈನ್ಸ್ ಹೇಳೋದು ಅದೇ ಆ ಮನುಷ್ಯಂಗೆ ಆ ಕಾಲದಲ್ಲಿ ಬುದ್ಧಿನೇ ಇರಲ್ಲ ಜ್ಞಾನ ಇರಲ್ಲ ಬುದ್ಧಿ ಇಲ್ವಾ ಮೈಮನ ಬಟ್ಟೆ ಹಾಕ್ಬೇಕಂತ ಗೊತ್ತಿರಲ್ಲ ಕಲ್ತ್ಕೊಂಡು ಏನು ಮಾಡ್ತಾ ಇದ್ದಂಥ ಆಯುಧಗಳನ್ನ ಹಂಗೆ ಮಾಡಿ 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 ಡೆವಲಪ್ ಮಾಡ್ಕೊಂಬಿಟ್ಟ ಅಂತ ಹೇಳ್ತಾರಲ್ಲ ಹಾಗಾದ್ರೆ ಅಂಥವ್ನಿಗೆ ಹೋಗ್ಬಿಟ್ಟು ಅಣ್ಣ ತಿನ್ಬಿಡ ಅಂತ ಹೇಳೋದೆಲ್ಲ ಅರ್ಥ ಇದೆಯಾ ಅದರ ಏನು ಬಿಡಲ್ಲ ಅದಿಗೆ ಅದಿಗೆ ಅದು ನೀತಿನೇ ಸರಿ ಕಟ್ಟೋದಕ್ಕೆ ಆಗಿಲ್ಲ ಮಾತಿಗೇನಿಲ್ಲ ಒಂದು ತೂಕನೇ ಇರೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕು ಅದು ಅದೊಂದು ಎರಡನೇ ಪಾಯಿಂಟು ಆಮೇಲೆ ಹಂಗಾರೆ ಮೂರನೇ ಪಾಯಿಂಟು ಸರಿಯಪ್ಪ ಓಕೆ ಅಂತ ತಿನ್ಬಿಟ್ಟ ಏನೋ ಕೋತಿ ಮಂಗ ಮಂಗನಿಂದ ಮಾರ ಮಂಗ ತಿನ್ಬಿಡ್ತು ಅದ್ರ ಹಂಗಂತಬಿಟ್ಟು ಅವ್ನಿಗೆ ಮರಣ ಕೊಡೋದ್ರಲ್ಲಿ ಅದರ ನ್ಯಾಯ ಇದೆ ಯಾವಾಗಲೇ ಯೋಚನೆ ಮಾಡ್ರಿ ಅಂತೀನಿ ಅಂತ ಹೇಳ್ತಾರೆ ಆದ್ರೆ ಯಾಕೆಂದ್ರೆ ಅವನೇನಾಗಿಲ್ಲ ಇನ್ನ ಅವ್ನು ಕಂಪ್ಲೀಟ್ ಆಗಿ ಡೆವಲಪ್ ಆಗಿಲ್ಲ ಡೆವಲಪ್ ಆಗಿದ್ರೆ ಒಂದು ಶಿಕ್ಷೆ ಕೊಟ್ಟಿದ್ದಾಯ್ತಪ್ಪ ಏನಂತ ಒಂದು ಒಂದು ಇದೆ ಇಟ್ಟಿದ್ದಾಯ್ತು ಒಂದು ಟೆಸ್ಟ್ ಟೆಸ್ಟಲ್ಲಿ ಫೇಲ್ ಆಗ್ಬಿಟ್ಟ ಆ ಟೆಸ್ಟಲ್ಲಿ ಫೇಲ್ ಆಗಿದ್ದಕ್ಕೆ ಈ ಥರ ಶಿಕ್ಷೆ ಕೊಡೋದು ನ್ಯಾಯನ ಹೋಗ್ಲೇ ಅಂದ್ರೆ ಅದೇನಿರ್ಬೇಕು ಒಂದು ಒಂದು ಪೆನಾಲ್ಟಿ ಕೊಡ್ಬೇಕಾದ್ರೆ ಅದು ಶಿಕ್ಷೆ ತಕ್ಕಂತೇನಾಗಿರ್ಬೇಕು ಅದು
ರೀಸನಬಲ್ ಆಗಿರ್ಬೇಕು. ಒಂದೇನೋ ಒಂದು ಕೊಡ್ತೀನಿ ಅಂತಂದ್ರೆ ಆ ವ್ಯಕ್ತಿಗೆ ಏನಾಗಿರ್ಬೇಕು ಅದು ಅಂದ್ರೆ ರೀಸನ್ ಆಗ್ಬೇಕು. ಅವ್ನು ಸಸ್ಟೈನ್ ಮಾಡಕ್ ಆಗ್ತಾನ, ಅದನ್ನ ಸಹಿಸ್ಕೊಳಕ್ ಆಗ್ತಾನ, ಅದು ಕೊಡ್ತಾ ಇರೋದ್ರ ಒಂದು ಯೋಗ್ಯವಾಗಿರೋದ ಅಂತ ಅಂದ್ಬಿಟ್ಟು ಅದರ ಇವಾಗ ಎಳೆ ಮಕ್ಕಳಿಗೆ ಶಿಕ್ಷೆ ಕೊಡ್ತೀನಿ ಅಂದ ತಕ್ಷಣ ತೋಣಗೆ ಚಾಕೋತ ಒಂದು ಸೂಚಕ ಆಯ್ತದ, ನೇಣಕ್ ಬೇಕಾಯ್ತದ, ಯೋಚನೆ ಮಾಡ್ರಿ. ಅದಿಲ್ಲ ಒಂದು 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 ಜಸ್ಟಿಸ್ ಇಲ್ವಾ ಅದರ? ಏನಂತ ಕಳ್ತನ ಮಾಡಿ ಮೋಸ ಮಾಡಿ ಏನ್ ಸಿಕ್ಕಾಪಟ್ಟ ಇದು ಏನು ಟೆರೆಸ್ಟ್ ಲೆವೆಲ್ ಮಾಡಿದ್ರೆ ಅಂತವ್ರಿಗೆ ನೇಣಕೋದು ಅಂದ್ರೆ ಏನೋ ಒಂದು ಚಿಕ್ಕ ಇದು ಮಾಡ್ಬಿಟ್ರೆ ಮಾತ್ರ ನೇಣಕ್ ಬಿಟ್ರೆ ಅದು ನ್ಯಾಯ ಇದೆಯಾ? ಆ ಥರ ಆಗ್ಬಿಡ್ತಾರೆ ಕತೆ. ಅದೇ ನೋಡ್ಬೇಕಂತ ಹೇಳ್ತಾರೆ, ಇದ್ರಲ್ಲಿ ನ್ಯಾಯನೇ ಬರಲ್ಲ ನೀತಿನೇ ಬರಲ್ಲ ಅಂತ ಹೇಳ್ತಾರೆ. ಆಮೇಲೆ ಹ್ಮ್ ಹಾ ಹಂಗೇನು ಇದ್ದಿದ್ದಂದ್ರೆ ನಾಲ್ಕು ಪಾಯಿಂಟ್ ಹೇಳ್ತಾರೆ, ಮನುಷ್ಯನ ಇಂಥ ಒಂದು ಕೋತಿನ ವಿಮೋಚನೆ ಮಾಡಿ ನೆಸರು ಕೊಡಿಲ್ಲ ಬೇಕಾಗ್ತಾ ಇರಲ್ಲ ಅಂತಂತ ಹೇಳ್ತಾರೆ. ಯಾಕಂದ್ರೆ ಸತ್ತಿರೋದೇನೋ ಕೋತಿ ಅಂದ್ರೆ ಮಂಗ, ಅಂದ್ರೆ ಮಂಗ ಓರೆ ಹೋಯ್ತಾರೆ ಬಿಡ್ರಿತೀನಿ ಇವಾಗ ಅಂದ್ರೆ ಓರೆ ಏನು ಬಿಟ್ರೆ ಏನೋ ಹೆಂಗ್ರೂ ವಿಕಾಸವಾಗಿ ಇನ್ನೊಂದು ಡೆವಲಪ್ ಆಗ್ತೈತೆ ಅಂದ್ರ. ಸೊ ಅದ್ರ ಬಗ್ಗೆ ದೇವ್ರು ತಲೆ ಕೆಡಿಸ್ಕೊಂಡು ಅದಕ್ಕಾಗಿ ಏಸು ಕ್ರಿಸ್ತನ್ ಕಳಿಸ್ತಾರೆ ವ್ಯವಸ್ಥೆ ಮಾಡಿ. ಅದ್ರ ಅದೇ ಏನು ರ್ಯಾನ್ಸಮ್ ಆಗ್ತದ? ಯಾಕಂದ್ರೆ ರ್ಯಾನ್ಸಮ್ ಅನ್ನ ಏನ್ ನೋಡಿದ್ರೆ ಈಕ್ವಲ್ ಕರೆಸ್ಪಾಂಡಿಂಗ್ ಪ್ರೈಸ್, ಮನುಷ್ಯನಿಗೆ ಮನುಷ್ಯ ಕೊಡ್ಬೇಕು. ಅದೇ ಹೇಳಿದ ದೇವ್ರು ಅದರ ಕೈಗೆ ಕೈಯೆ ಕಣ್ಣಿಗೆ ಕಣ್ಣು ಅದರ ಅಂದ್ರೆ ಮಂಗನ್ಗೆ ಏನ್ ಕೊಡ್ಬೇಕು ವ್ಯವಸ್ಥೆ ಮಾಡ್ರೆ ಅದರ. ಇವಾಗ ಆತರ ಒಂದು ಪರಿಪೂರ್ಣ ಅಂತ ಮಂಗ ಇದ್ರೆ ಆಗಿರೋದು ಅದರ ಇಲ್ಲ ನಮ್ಮ ಬೈಬಲ್ನಲ್ಲಿ. ಅದ್ರ ಅದೇ ನೋಡ್ಬೇಕ್ರೆ ಇಷ್ಟೆಲ್ಲ ರೀಸನ್ ಔಟ್ ಮಾಡೋದಾದ್ರೆ ಇವು ಟೋಟ್ಲಿ ಏನಂದ್ರೆ ಬೋಲ್ಡ್ ಔಟ್. ಅದರ ಬದರಸ್ ಹೆಂಗೆ ಥಿಂಕ್ ಮಾಡೋ ನೋಡಿದ್ದೆ ಅಂದ್ರೆ ನಮ್ಮ ತಲೆನೇ ಓಡಲ್ಲ ಇವಲ್ಲ ನೋಡ್ರಿ. ಅದಕ್ಕೆ ನೋಡ್ಬೇಕಾದ್ರೆ ಬದರಸ್ ಏನು ಮಾಡ್ತಾರೆ, ಎಷ್ಟೋ ಒಂದು ಆಳವಾಗಿರೋಂಥ ಒಂದು ಬ್ಯೂಟಿಫುಲ್ ಪಾಯಿಂಟ್ಸ್ ಏನು ಮಾಡ್ತಾರೆ ನಮಗೆ ಅಲ್ಲಿ ಕೊಡ್ತಾರೆ. ನಾನು ಎಷ್ಟು ಓದಿನಿ ಇಷ್ಟ ಅಲ್ವಾ? ಅದೇನ್ ಹೇಳ್ತಾರೆ, ವಾಟ್ ದ ಫಸ್ಟ್ ಮ್ಯಾನ್ ವಾಸ್ ಬಿಫೋರ್ ಇಸ್ ಸಿನ್ ಅಂಡ್ ಫಾಸ್ಟ್ ಅಂದ್ರೆ ಡಿವೈನ್ ಕಂಡೆಮ್ಷನ್. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದ್ಬೇಕ್ರೆ ಅಷ್ಟು ಸೂಪರ್ ಆಗಿದ್ರು, ಅಷ್ಟು ಎಕ್ಸಲೆಂಟ್ ಆಗಿದ್ರು. ಅವತ್ತರ ಯಾರು ಮಾತಾಡಲಿಲ್ಲ ಅಂತ ಹೇಳ್ಬೇಕು. ಅದ್ರ ಅರ್ಥನೇ ಏನು ಅಂತಂದ್ರೆ, ಇವ್ರಿಗೆ ಈಕ್ವಲ್ ಆಗಿದ್ದಂಥ ಮೊದಲನೇ ಮನುಷ್ಯ ಆದಮ್ ಹೆಂಗಿರ್ಬೇಕು, ಇವ್ರಿಗೆ ಈಕ್ವಲ್ ಆಗಿರ್ಬೇಕು ಅಂತ. ಅದು ಹಂಗೆ ಯೋಚನೆ ಮಾಡ್ತೀನಿ, ಆಡಮ್ದು ಲ್ಯಾಂಗ್ವೇಜ್ ಹೆಂಗಿರ್ಬೇಕು, ಆಡಮ್ದು ಏನಂತಾರೆ ಒಂದು ಲೈಫ್ ಸ್ಟೈಲ್ ಹೆಂಗಿದ್ದಿರ್ಬೇಕು ಅದರ, ಎಷ್ಟು ನಂಬ್ರತೆಯಿಂದ, ಎಷ್ಟು ಸಾಫ್ಟಾಗಿ ಅದರ, ಎಷ್ಟು ಪ್ರೀತಿ ಏನಾಗಿರ್ಬೇಕು ಅವನು ಅವ್ನು ಇದ್ದಿರ್ಬೇಕು ಅದರ, ಅವ್ನ ಕ್ಯಾರೆಕ್ಟರ್ ಹೆಂಗಿರ್ಬೇಕು, ಪಕ್ಕ ಕ್ರೈಸ್ತರ ಏನಾಗಿರ್ಬೇಕು ಅವ್ನು ಇದ್ದಿರ್ಬೇಕು. ಹಂಗಿರ್ಬೇಕಾದ್ರೆ ಕ್ರೈಸ್ಟೈಂಗ್ ಅವರಾದ್ರೆ ಇನ್ನು ಆ ಮಂಗ ಮಂಗನ ಥರ ಇರೋಕ್ಕೆ ಸಾಧ್ಯ ಮಾಡಿದರೆ ಖಂಡಿತವಾಗಿರಲಿಲ್ಲ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕ್ರೈಸ್ಟಿಗೆ ಈಕ್ವಲ್ ಆಗಿರೋಂಥ ಏನಂತಾರೆ ಆ್ಯಡಮು ಹೆಂಗಿರ್ಬೇಕು, ಕ್ರೈಸ್ತನೇ ಹೆಂಗಿರ್ಬೇಕು ಅಂತಂದ್ರೆ, ಅಂದರೆ ಅವ್ನು ಮಂಗ ಆಗ್ಬಿಟ್ರೆ ನಮ್ಗೆ ಇಷ್ಟ ಇಲ್ಲ ಏನು ಚೇಂಜ್ ಮಾಡ್ಕೊಬೇಕಾಗ್ತದೆ ಯೋಚನೆ ಮಾಡಿ. ಅಂದರೆ ನಮ್ಮ ಸೃಷ್ಟಿಕರ್ತನ ಅಷ್ಟು ಕೇವಲವಾಗಿ ಅಷ್ಟೊಂದು ಅಂತ ನಾವು ಲೆವೆಲಲ್ಲಿ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಅದೇ ನಾವೇನು ಮಾಡೋಣ.